वापस जीवन मगुला ना हेगे बाड़ो विलाप पड़ता है अंगिर महर्षि नारद महर्षि बलि बरतर चित्र के उपदेश को विलाप को साधारण व्यक्ति अल आत्मज्ञान आत्मज्ञान ತಿಳಿದು ವಿಮರ್ಶೆ ಮಾಡು ತಾತ್ಕಾಲಿಕವಾದಂತಹದ್ದು ಈ ಸಂಬಂಧಗಳು ತಾತ್ಕಾಲಿಕವಾದಂತಹದ್ದು ಹಾಗೂ ನಿನಗೆ ಮುಂಚೆ ಎಚ್ಚರಿಕೆ ಕೊಡಲಾಗಿತ್ತು ಈ ನಿನ್ನ ಪುತ್ರ ಹರ್ಷ ಹಾಗೂ ಶೋಕಕ್ಕೆ ಕಾರಣನಾಗುತ್ತಾನೆ ಅದರಿಂದ ಆತ್ಮದ ದೃಷ್ಟಿಯಿಂದ ದಯವಿಟ್ಟು ನಿನ್ನ ದುಃಖವನ್ನು ನಿಲ್ಲಿಸು ಎಂದು ಉಪದೇಶ ಮಾಡುತ್ತಾರೆ ಆದರೂ ಚಿತ್ರಕೇತು ಅವನಿಗೆ ಸಮಾಧಾನ ಆಗ್ತಾ ಇಲ್ಲ ಋಷಿಗಳ ಉಪದೇಶದಿಂದ ನಾರದನಿಗಳು ತಮ್ಮ ದಿವ್ಯ ಶಕ್ತಿಯಿಂದ ಚಿತ್ರಕೇತುಗೆ ಉಪದೇಶ ಮಾಡಲಿಕ್ಕೆ ದೇಹ ತ್ಯಾಗ ಮಾಡಿದಂತಹ ಜೀವವನ್ನು ಮತ್ತೆ ಪುನಃ ಆ ದೇಹಕ್ಕೆ ಪ್ರವೇಶ ಮಾಡಿಸ್ತಾರೆ ಆಗ ಸತ್ತಬಿದ್ದಂತಹ ಮಗು ಎದ್ದು ಮಾತಾಡಕ್ಕೆ ಶುರು ಮಾಡುತ್ತೆ ಇಂತಹ ಅದ್ಭುತವಾದಂತಹ ಪವಾಡಗಳನ್ನು ನಾರದನಿಗಳು ಮಾಡಿದರು ಇಲ್ಲಿ ಮಗು ಹೇಳ್ತಾರೆ ಎದ್ದಂತಹ ಮಗು ನಾರದನಿಗೆ ಕೇಳ್ತಾನೆ ಹೇ ಮಗು ಎಲ್ಲಿಗೆ ಹೋಗಿಬಿಟ್ಟಿದೀಯ ನಿನ್ನ ತಂದೆ ತಾಯಿ ಎಷ್ಟು ದುಃಖಿತರಾಗ್ತಾ ಇದ್ದಾರೆ ನಿಮಗೋಸ್ಕರ ಎಷ್ಟು ಅಳ್ತಾ ಇದ್ದಾರೆ ಯಾಕೋಸ್ಕರ ಇವನು ಬೆಟ್ಟ ಹೋದೆ ಅಂತ ಪ್ರಶ್ನೆ ನಾರದನಿಗೆ ಮಾಡಿದ ಆಗ ಮಗು ಆಶ್ಚರ್ಯದಿಂದ ಕೇಳ್ತಾ ಇದೆ ಯಾವ ತಂದೆ ಯಾವ ತಾಯಿ ಯಾರಿವರಲ್ಲ ಯಾವ ಸಂಬಂಧಿಕರು ಇವರು ಹೇಗೆ ಸಂಬಂಧಿಕರು ನನಗೆ ಹೀಗೆ ಪ್ರಶ್ನೆಗಳನ್ನು ಮಾಡ್ತಾ ಇದೆ ಇಲ್ಲಿರುವಂತಹ ಪ್ರಶ್ನೆ ತುಂಬಾ ಮುಖ್ಯವಾದದ್ದು ನಮಗೆ ಅನಿಸುತ್ತೆ ಇಂತಹ ಪ್ರಶ್ನೆಗಳು ಇದು ಅಹಂಕಾರದ ಪ್ರಶ್ನೆಗಳು ಅಥವಾ ಮೂರ್ಖನ ಒಂದು ಪ್ರಶ್ನೆಗಳು ಅಂತ ಅನಿಸ್ಬೋದು ಇವನು ಮನೆಗೆ ಹೋಗ್ಬಿಟ್ಟು ತಂದೆ ತಾಯಿಗೆ ನಿಮ್ಮ ಮಕ್ಕಳು ನಿಮಗ್ ಬಂದ್ಬಿಟ್ರೆ ನೀನ್ ಯಾರು ತಂದೆ ನೀನ್ ಯಾರು ತಾಯಿ ಅಂತ ಹೇಳಿದ್ರೆ ನಾವು ಕ್ರೋಧಿತರಾಗ್ತೇವೆ ತಂದೆ ತಾಯಿ ಕ್ರೋಧಿತರಾಗ್ತಾರೆ ಯಾಕೆ ಕ್ರೋಧಿತರಾಗ್ತಾರೆ ಯಾಕೆ ಅಂತ ಹೇಳಿದ್ರೆ ಆತ್ಮದ ಜ್ಞಾನ ಇಲ್ಲ ಅಜ್ಞಾನ ವಶಾತ್ ಕ್ರೋಧಿತರಾಗ್ತಾರೆ ಇಲ್ಲಿ ಮಗು ಕೇಳುವಂತ ಪ್ರಶ್ನೆ ಯಾವುದೇ ರೀತಿಯ ಅಜ್ಞಾನದಲ್ಲಿ ಅಲ್ಲ ಅಥವಾ ತನ್ನ ಜವಾಬ್ದಾರಿಯನ್ನು ಮರೆತು ಮಾತಾಡ್ತಾ ಇದೆ ಕೆಲವು ಜನ ಬೆಳೆದ ಮೇಲೆ ತಂದೆ ತಾಯಿನ ಹೊರ ಹಾಕ್ತಾರೆ ವೃದ್ಧಾಶ್ರಮಕ್ಕೆ ಬಿಸಾಕ್ತಾರೆ ಹೆಂಡತಿ ಬಂದ ಮೇಲೆ ಯಾರ ತಂದೆ ತಾಯಿ ಇಲ್ಲಿ ಈ ಮಗು ಆ ರೀತಿ ತನ್ನ ಜವಾಬ್ದಾರಿಯನ್ನು ಕಳೆದುಕೊಳ್ಳಲು ಅಂತ ಪ್ರಶ್ನೆಗಳು ಮಾಡ್ತಾ ಇದೆ ಈ ಮಗು ಕೇಳ್ತಾ ಇರುವಂತಹ ಪ್ರಶ್ನೆ ತನ್ನ ನಿಜವಾದಂತಹ ಅಸ್ತಿತ್ವದ ದೃಷ್ಟಿಯಿಂದ ಈ ದೇಹ ಮೇಲೆ ದೇಹದ ಒಳಗಿರುವಂತಹ ಜೀವಾತ್ಮ ಮೇಲೆ ಜೀವಾತ್ಮ ಭಗವಂತನ ಅಂಶ ಯಾವಾಗ ಜೀವಾತ್ಮ ವೈಕುಂಠ ಲೋಕವನ್ನು ಬಿಟ್ಟು ಭೌತಿಕ ಜಗತ್ತನ್ನು ಆನಂದಿಸಬೇಕು ಅಂತ ಪ್ರಯತ್ನ ಮಾಡುತ್ತಾನ ಆಗ ಭಗವಂತ ಆ ಜೀವಾತ್ಮಕ್ಕೆ ತಾತ್ಕಾಲಿಕವಾದಂತಹ ಶರೀರಗಳನ್ನು ಪ್ರದಾನ ಮಾಡ್ತಾನೆ ಹೀಗೆ 84 ರಾಶಿ ಜೀವರಾಶಿಗಳಲ್ಲಿ ಕೆಲವೊಮ್ಮೆ ಹುಳಗಾಗಿ ಕೆಲವೊಮ್ಮೆ ಮರವಾಗಿ ಕೆಲವೊಮ್ಮೆ ಪ್ರಾಣಿ ಪಕ್ಷಿಗಳಾಗಿ ಕೆಲವೊಮ್ಮೆ ದೇವತೆಗಳಾಗಿ ಇಲ್ಲಿ ಆ ಮಗು ಹೇಳ್ತಾ ಇದೆ ಜೀವಾತ್ಮ ಹೇಳ್ತಾ ಇದೆ ನಾನು ಎಲ್ಲೆಲ್ಲ ಸಂಚಾರ ಮಾಡಿದ್ದೀನಿ ಯಾವ ಯಾವ ಜನ್ಮದಲ್ಲಿ ಯಾವ್ಯಾವ ತಂದೆ ತಾಯಿ ಆಗಿದ್ರು ಯಾವ್ಯಾವ ದೇಹಗಳ ತಂದೆ ತಾಯಿ ಅಂತ ಅನಿಸ್ಕೊಂಡ್ರು ಹಾಗಿದ್ದಾಗ ಇವರು ಹೇಗೆ ನನ್ನ ನಿಜವಾದ ತಂದೆ ತಾಯಿ ಆಗ್ತಾರೆ ಯಾರು ನಾವು ನಿಜವಾದ ತಂದೆ ತಾಯಿ ಆತ್ಮದ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನು ಮಗು ಕೇಳ್ತಾ ಇದೆ ಆದ ಕಾರಣ ಜ್ಞಾನದಲ್ಲಿ ಇದ್ದಂತಹ ವ್ಯಕ್ತಿ ಇಂತಹ ತಾತ್ಕಾಲಿಕವಾದಂತಹ ಒಂದು ಸಂಬಂಧಗಳಿಗೆ ದುಃಖಿತನಾಗುವುದಿಲ್ಲ ಅಥವಾ ಹರ್ಷವನ್ನು ಪಡೆಯುವುದಿಲ್ಲ ಯಾವ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡ್ತಾನೆ ಅವರಿಗೆ ಈ ದೇಹ ಕೊಟ್ಟಂತಹ ಜೀವಿಗಳ ಮೇಲೆ ಗೌರವ ಇರುತ್ತೆ ಆದರೆ ಆ ಸಂಬಂಧದಲ್ಲಿ ಮೋಹ ಅನ್ನೋದು ಇರುವುದಿಲ್ಲ ತಂದೆ ತಾಯಿಯನ್ನು ಸೇವೆ ಮಾಡುವುದು ತಪ್ಪೇ ನನ್ನ ತಂದೆ ತಾಯಿಯೇ ತನ್ನ ಜೀವನಕ್ಕೆ ಎಲ್ಲ ಕಾರಣಕರ್ತ ಅಂತ ತಿಳಿಯುವುದು ಅದು ಬಹಳ ದೊಡ್ಡ ತಪ್ಪು ನಮಗೆ ಭಗವಂತ ಆ ಒಂದು ನಮ್ಮ ಪೂರ್ವ ಕರ್ಮಗಳ ಅನುಸಾರ ಎಷ್ಟು ನಮಗೆ ಸಂತೋಷ ಸಿಗಬೇಕು ಎಷ್ಟು ದುಃಖಗಳು ಸಿಗಬೇಕು ಅದರ ಪ್ರಕಾರ ಒಂದು ತಂದೆ ತಾಯಿಯ ಗರ್ಭದ ಮುಖಾಂತರ ನಮಗೆ ದೇಹವನ್ನು ಕೊಡುತ್ತಾನೆ ಆದ ಕಾರಣ ಮೂಲವಾಗಿ ನಮ್ಮ ಜನನ ಮರಣಗಳಿಗೆ ಹಾಗೂ ಜೀವನದ ಅಸ್ತಿತ್ವಕ್ಕೆ ಎಲ್ಲದಕ್ಕೂ ಕಾರಣಕರ್ತ ಭಗವಂತ ಇದನ್ನು ನಾವು ತಿಳಿಯಬೇಕು
अनेक जन तुम दुखितर आते देह त्याग जीवात्मा शरीर अलग यार मेले मोह इतना शरीर मेले मोह इतना शरीर अलग शरीर के योग्यते शरीर के केवल जड़वस्त पंचभूत सूक्ष्म शरीर जड़ देह के मौल्य जीवात्म कारण जीवात्म देहेह के मौल्य तुरंत भूमि अथवा पशु पक्षी कारण जीवियु सदाकाल ज्ञान आत्म ज्ञान यू आत्म चिंतन मरियबार विषय तनक नमेंगे आत्म विषय आकर्षण आ चिंतन आगे नमेंगे तात्कालिक शरीर संबंध ते ती मू हे संबंध दी मगल रात्रि कष्ट पड़ता मत पुनः संसार बंधन सिखि हाकता मगल रात्रि बृद्धोस्कर देह मोस्क अरे देह हे तनक नम जो बरते गल ಕೆಲವರಿಗೆ 100 ವರ್ಷ ಬರಬಹುದು ಕೆಲವರಿಗೆ 80 ವರ್ಷ ಬರಬಹುದು 50 ವರ್ಷ ಬರಬಹುದು 10 ವರ್ಷ ಬರಬಹುದು ಆದರಿಂದ ಈ ತಾತ್ಕಾಲಿಕ ದೇಹದ ಮೇಲೆ ನಾವು ತುಂಬಾ ಸಮಯವನ್ನು ಕಳೆಯಬಾರದು ಈ ಶರೀರ ಇರುವಂತಹದ್ದು ನಾವು ಆತ್ಮಜ್ಞಾನವನ್ನು ಮಾಡಬೇಕು ಆತ್ಮಜ್ಞಾನ ಮಾಡಿದ್ರೆ ಬಿಟ್ಟು ಕೇವಲ ಉಪಜೀವನ ಈ ಶರೀರಕ್ಕೆ ಆಹಾರ ನಿದ್ರೆ ಮೈಥುನ ಹಾಗೂ ತನ್ನ ರಕ್ಷಣೆ ಮಾಡಿದ್ರೆ ಬಿಟ್ಟು ಅಧಿಕವಾಗಿ ಸಮಯ ಇದಕ್ಕೋಸ್ಕರ ಬಿಟ್ಟು ನಾವು ಆತ್ಮಜ್ಞಾನ ಆತ್ಮಸಾಕ್ಷಾತ್ ಪಡೆಯಲಿಕ್ಕೆ ನಾವು ಸಮಯವನ್ನು ಕೊಡಬೇಕು ಕಲಿಯುಗದ ಧರ್ಮ ನಾವು ಆತ್ಮಸಾಕ್ಷಾತ್ ಪಡೆಯುವುದಕ್ಕೆ ಸದಾ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಎಂದು ಸದಾ ಜಪಿಸಬೇಕು ಇದು ನಮ್ಮ ಪರಮ ಕರ್ತವ್ಯ ಇದು ನಮ್ಮೆಲ್ಲರ ಮೊದಲ ಧರ್ಮ ಈ ಧರ್ಮವನ್ನು ಆಚರಿಸಿ ಅನಂತರ ನಾವು ಸಾಂಸಾರಿಕವಾದಂತಹ ಕರ್ತವ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು बंधु ज्ञानी अरिमध्यस्थ मित्रोदासीन विद्विषः सर्वयेव हि सर्वेषां भवन्ति क्रमशोमितः ई भौतिक जगत्तिनल्लि एल्लवू ओंदु नदिय हागे हरियुत्ता होगुत्तदे अनेक स्नेहितरु बंधु मित्ररु इवरेल्लरू कालक्रमेण बरुत्तारे होगुत्तारे केलवोम्मे प्रेमिसुत्तारे केलवोम्मे द्वेषिसुत्तारे संबंध शाश्वत भौतिक जगत अनुभव आगे व्यक्ति समय स्नेहितर ना दिवस शत्रु जगत स्न शत्रु परिवारदवरु नम नम पूर्व कर्म फल ಚಿತ್ರಕೇತು ತನ್ನ ಮಗನಿಗೋಸ್ಕರ ದುಃಖಿಸುತ್ತಿದ್ದ ಈಗ ಅವನು ಸತ್ತು ಬಿದ್ದಿದ್ದಾನೆ ಆದರೆ ಇನ್ನೊಂದು ದೃಷ್ಟಿಯಿಂದ ಯಾಕೆ ನಾವು ನೋಡಬಾರದು ಅವನು ಯೋಚಿಸಬಹುದಾಗಿತ್ತು ಈ ಶಿಶು ನನ್ನ ಪೂರ್ವ ಕರ್ಮದಲ್ಲಿ ಪೂರ್ವ ಜನ್ಮದಲ್ಲಿ ನನ್ನ ಶತ್ರು ಆಗಿರಬಹುದು ಈ ಜನ್ಮದಲ್ಲಿ ನನ್ನ ಮಗನಾಗಿ ಬಂದು ನನಗೆ ತುಂಬಾ ದೊಡ್ಡ ನೋವನ್ನು ಉಂಟು ಮಾಡುತ್ತಿದ್ದಾನೆ ಯಾಕೆ ಈ ರೀತಿ ಚಿಂತನೆ ಮಾಡಲಿಲ್ಲ ಭಗವದ್ಗೀತೆಯಲ್ಲಿ ಮೂರನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಕೊಡಲಾಗಿದೆ प्रकृते गुणकर्माणि सर्वशः जगत नड़ीवंत संबंध भौतिक प्रकृतिय गुण व्यक्तियु स्नेहित कानो प्रकृतिय गुण ना शत्रु आगबहुदु गुण भ्रमे भ्रमे ना शत्रु मित्रर ते ताई परिवारदवरु ना योचिसुत्ते ಕಂಸ ಯಾವಾಗ ಆಕಾಶ ನೋಡಿದ್ದೆ ಕಂಸ ತನ್ನ ತಂಗಿ ತುಂಬಾ ಪ್ರೀತಿಸ್ತಾ ಇದ್ದ ದೇವಕಿಯ ವಸುದೇವನಿಗೆ ವಿವಾಹ ಮಾಡಿ ಕೊಟ್ಟಾಗ ಸ್ವತಃ ಕಂಸ ಅವರನ್ನು ತನ್ನ ಮನೆಯಿಂದ ವಸುದೇವನ ಮನೆಗೆ ಹೋಗಲಿಕ್ಕೆ ಅವನೇ ರಥದ ಸಾರಥಿ ಆಗ್ತಾನೆ ಹಾಗೂ ಅನೇಕ ಕುದುರೆಗಳು ಆನೆಗಳು ಚಿನ್ನ ವಜ್ರ ವೈಡೂರ್ಯ ಎಲ್ಲವನ್ನು ತಗೊಂಡು ಹೋಗ್ತಾ ಇರ್ತಾನೆ
ತಂಗಿಯ ಮೇಲೆ ತಂಗಿ ಮದುವೆಯಾಗಿ ಹೋಗ್ತಾಳೆ ಅಂತ ಹೇಳಿ ತುಂಬಾ ಅಳ್ತಾಳೆ, ತುಂಬಾ ದುಃಖಿತನಾಗಿದೆ. ಅಂದ್ರೆ ಯಾವಾಗ ತಾಯಿಗೆ ಹೋಗ್ತಾ ಇರ್ಬೇಕಾದ್ರೆ ಆಕಾಶವಾಣಿ ನಡೆಯುತ್ತೆ, ನಿನ್ನ ದೇವಕಿಯ ಎಂಟನೇ ಮಗ ನಿನ್ನ ಸಾವಿಗೆ ಕಾರಣನಾಗ್ತಾನೆ ಎಂದು ಯಾವಾಗ ಆಕಾಶ ನಡೆಯುತ್ತೆ, ಆ ಕಂಸನ ಇದ್ದಂತ ಏನೆಲ್ಲ ಪ್ರೀತಿ ಇತ್ತು ದುರಂತವಾಗಿ ವೇಷವಾಗಿ ಬದಲಾಯಿತು. ಮತ್ತೆ ಅವನು ತನ್ನ ಖಡ್ಗವನ್ನೇ ತೆಗೆದು ದೇವಕಿಯ ತಲೆಯನ್ನು ಛಿದ್ರ ಮಾಡಲಿಕ್ಕೆ ಮುಂದಾಗ್ತಾನೆ. ಅಂದ್ರೆ ಒಂದೇ ಕ್ಷಣದಲ್ಲಿ ಯಾವುದು ಪ್ರೀತಿ ಅಂತ ಕಂಡು ಬರ್ತಾ ಇತ್ತು, ಇನ್ನೊಂದು ಕ್ಷಣದಲ್ಲಿ ಅದು ದ್ವೇಷ ಆಗಿ ಬದಲಾವಣೆ ಆಗ್ತದೆ. ಇದು ಈ ಜಗತ್ತಿನ ಒಂದು ಗುಣ. ಇನ್ನೊಂದು ಲೀಲೆಯಲ್ಲಿ ವಾಮನ ರೂಪ ಅವತರಿಸಿರಬೇಕಾದ್ರೆ ಬಲಿ ಮಹಾರಾಜನ ಯಜ್ಞ ಸ್ಥಳಕ್ಕೆ ವಾಮನ ದೇವ ಬರ್ತಾನೆ. ತುಂಬಾ ಸುಂದರವಾಗಿ ಕಾಣ್ತಾ ಇರ್ತಾನೆ, ತೇಜಸ್ವಿ ಆಗಿರ್ತಾನೆ, ಬ್ರಹ್ಮಚಾರಿಯಾಗಿ. ಆಗ ಬಲಿ ಮಹಾರಾಜನ ತಂಗಿ ರತ್ನಮಾಲ ಆ ಬ್ರಾಹ್ಮಣನ್ನು ಕಂಡು, ಎಂತ ಸುಂದರವಾದಂತಹ ತೇಜಸ್ವಿ ಶಿಶು, ಇವನನ್ನು ನಾನು ಮಗುವಾಗಿ ಪಡೆಯಬೇಕು ಎಂದು ಅವರು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಅನಂತರ ಯಾವಾಗ ಅದೇ ವಾಮನ ದೇವ ವಿಶಾಲವಾಗಿ ಬೆಳೆದು ಬಲಿ ಮಹಾರಾಜನ ಎಲ್ಲ ಮೂರು ಲೋಕಗಳನ್ನು ಅವನು ತನ್ನ ವಶಪಡಿಸಿಕೊಳ್ಳುತ್ತಾನೆ ಹಾಗೂ ಬಲಿ ಮಹಾರಾಜನ ವರ್ಧಿಸ್ತಾನೆ, ಆಗ ರತ್ನಮಾಲ ಯೋಚನೆ ಮಾಡ್ತಾಳೆ, ಇಂತಹ ಶಿಶು ನನಗೆ ಬಿಟ್ಟಿದ್ರೆ ನಾನು ಅದಕ್ಕೆ ವಿಷ ಕೊಟ್ಟು ನಾನೇ ಸಾಯಿಸಿಕೊಳ್ತೇನೆ ಅಂತ ಯೋಚನೆ ಮಾಡ್ತಾಳೆ. ಅಂದ್ರೆ ಈ ಸಂಬಂಧಗಳು ಹೇಗೆ ಕೋಟೆಗಳ ಸಂಬಂಧಗಳು, ನನಗೆ ನೀನು ತೃಪ್ತಿಪಡಿಸ್ತಾ ಇದ್ರೆ ನೀನು ನನಗೆ ಸ್ನೇಹಿತ, ನನ್ನ ಮಾನಸಿಕ ವಿಚಾರಗಳಿಗೆ ನೀನು ಆನಂದ ಪ್ರದಾನ ಮಾಡ್ತಾ ಇದ್ರೆ ಆಗ ನೀನು ಒಳ್ಳೆಯವನು, ಯಾವ ನನ್ನ ಮನಸ್ಸಿಗೆ ವ್ಯರ್ಥವಾಗಿ ಏನಾದರೂ ಮಾಡಿದ್ರೆ ನನ್ನ ಶತ್ರು. ಇದು ಭೌತಿಕ ಜಗತ್ತಿನ ಗುಣ. ಎಲ್ಲ ಸಂಬಂಧಗಳು ಅಷ್ಟೇ, ತಂದೆ ತಾಯಿ ಮಗ ಯಾವಾಗ ರ್ಯಾಂಕ್ ತೆಗಿತಾನೆ, ಓ ನನ್ ಮಗ ನನ್ ಮಗ, ಕಡಿಮೆ ಮಾರ್ಕ್ಸ್ ಬಂದ್ರೆ ಹೆಂಡತಿ ಹೇಳ್ತಾಳೆ ನಿನ್ ಮಗ ಕೇಳಿಕೋ, ಬಹುಶಃ ನನ್ನ ಅನೇಕರಿಗೆ ಅನುಭವ ಇರಬಹುದು ಹೀಗೆ ಮಾತಾಡಿರುವಂತಹದ್ದು. ಕೆಲವೊಮ್ಮೆ ಬೈತಾರೆ, ನನ್ ಮಗ ಹೇಗೆ ಹುಟ್ಟಿದಾನೆ, ಎಂಥ ಗುಣಗಳು, ಯಾರು ಇಂಥ ಗುಣಗಳಿಲ್ಲ. ಸತ್ಯವಾದ ಮಾತು, ಯಾಕೆಂತ ಹೇಳಿದ್ರೆ ಆ ಗುಣಗಳು ತಂದೆ ತಾಯಿಗೆ ಪಡೆದಂತಹ ಗುಣಗಳಲ್ಲ, ನಮ್ಮ ನಮ್ಮ ಪೂರ್ವ ಕರ್ಮಗಳಲ್ಲಿ ನಾವು ಏನ್ ಮಾಡಿರ್ತೀವಿ ಆ ಕರ್ಮಗಳನುಸಾರ ಅಂತಹ ಗುಣಗಳಿರುವಂತಹ ತಂದೆ ತಾಯಿಗಳಿಗೆ ಆ ಜೀವನ ಜೀವವನ್ನು ಜೀವಾತ್ಮವನ್ನು ಅವರ ಶರೀರಕ್ಕೆ ಭಗವಂತ ನೀಡ್ತಾರೆ. ಹೀಗೆ ಅಂತಹ ಗುಣಗಳಿರುವಂತಹ ತಂದೆ ತಾಯಿಗಳಿಗೆ ಅಂತಹ ಶಿಶು ಹುಟ್ಟುತ್ತದೆ. ಅದರಿಂದ ನಮ್ಮ ಗುಣಗಳು ನಮ್ಮ ಈ ಭೌತಿಕ ಶರೀರ ಕೊಟ್ಟಂತಹ ತಂದೆ ತಾಯಿಯ ಗುಣಗಳಲ್ಲ, ಬದಲಾಗಿ ನಾವು ಪೂರ್ವಜನ್ಮದಲ್ಲಿ ಮಾಡಿರುವಂತಹ ನಮ್ಮ ಕರ್ಮಗಳ ಪ್ರತಿಕ್ರಿಯೆಗಳು. ಹೀಗೆ ಒಂದು ಕ್ಷಣದಲ್ಲಿ ಹೇಗೆ ಜೀವನದ ಒಂದು ಸಂಬಂಧಗಳು ಬದಲಾಗುತ್ತವೆ, ಒಂದು ಕ್ಷಣದಲ್ಲಿ ಸ್ನೇಹಿತ, ಇನ್ನೊಂದು ಕ್ಷಣದಲ್ಲಿ ಶತ್ರು. ಗಂಡ ಹೆಂಡತಿ ಎಲ್ಲೇ ತನಕ ಹೆಂಡತಿ ಗಂಡನಿಗೆ ಸುಖ ಕೊಡ್ತಾ ಇರ್ತಾಳೆ, ಗಂಡ ಪ್ರೀತಿಸ್ತಾನೆ. ಯಾವಾಗ ಹೆಂಡತಿ ಸುಖ ಕೊಡೋದಿಲ್ಲ ಅವಾಗ ಗಂಡ ಬೇರೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಇದು ಒಂದು ದೈಹಿಕವಾದಂತಹ ಸಂಬಂಧ, ದೈಹಿಕ ತೃಪ್ತಿಗೋಸ್ಕರ ಆಕರ್ಷಣೀಯವಾದಂತಹ ಒಂದು ಸಂಬಂಧಗಳು. ಅನೇಕ ಕೆಲವೊಮ್ಮೆ ನ್ಯೂಸ್ಪೇಪರ್ಗಳು ಓದಿರ್ತೀವಿ, ಒಬ್ಬಳು 20-25 ವರ್ಷದ ಸುಂದರವಾದ ಹುಡುಗಿ 75 ವರ್ಷದ ಒಬ್ಬ ವೃದ್ಧನನ್ನು ವಿವಾಹ ಆದರು. ಯಾತಕ್ಕೋಸ್ಕರ ವಿವಾಹ ಆದರು, ಯಾಕಂದ್ರೆ ಅವನತ್ರ ತುಂಬಾ ಐಶ್ವರ್ಯ ಇದೆ. ಇನ್ನು ಕೆಲವೇ ದಿವಸಗಳಲ್ಲಿ ಅವನ ನೃತ್ಯ ಹೊಂದುತ್ತಾನೆ, ಅವನ ನೃತ್ಯ ಆದ ಮೇಲೆ ಆ ಸಕಲ ಐಶ್ವರ್ಯ ಅಂತಾಗುತ್ತೆ. ಅದರಿಂದ ಈ ಸಂಬಂಧಗಳು ಎಲ್ಲಿಗೆಲ್ಲ ಕಾಣುತ್ತೆ, ನನಗೆ ಏನಾದರೂ ಈ ಸಂಬಂಧ ಸಿಗುತ್ತಿದೆಯೇ, ಆಗ ಸಂಬಂಧ, ಯಾವಾಗ ಏನು ಸಿಗೋದಿಲ್ಲ ಆಗ ಸಂಬಂಧವು ಉಳಿಯೋದಿಲ್ಲ. ಇದು ಭೌತಿಕ ಜಗತ್ತಿನ ಒಂದು ಗುಣ ಆಗಿದೆ. ಅನೇಕ ಜನ ಈ ಕ್ರಿಕೆಟ್ ಫ್ಯಾನ್ ಇರ್ತಾರೆ, ಕ್ರಿಕೆಟ್ ಫ್ಯಾನ್ ಇರ್ತಾರೆ, ಫುಟ್ಬಾಲ್ ಫ್ಯಾನ್ ಇರ್ತಾರೆ. ಯಾವಾಗ ಇಲ್ಲಿ ತನಕ ಅವರು ವಿನ್ ಆಗ್ತಾರೆ, ಜಯಿಸ್ತಾ ಇರ್ತಾರೆ, ಆವಾಗ ಅವರು ಉತ್ಸಾಹ ಮಾಡ್ತಾರೆ, ಓ ಇವರು ನಮ್ಮ ದೇಶ ಭಕ್ತರು, ದೇಶದ ಹಿರಿಮೆಯನ್ನು ಬೆಳೆಸುವಂತವರು ಅಂತ ಹೇಳಿ ಕ್ರಿಕೆಟ್ ಪ್ಲೇಯರ್ಸ್ ಉತ್ಸಾಹ ಮಾಡ್ತಾರೆ. ಯಾವಾಗ ಅದೇ ಪ್ಲೇಯರ್ ಗಳು ಒಂದು ಗೇಮ್ ಅಲ್ಲಿ ಸುಮಂತಾರೆ ಆಗ ಏನ್ ಮಾಡ್ತಾರೆ, ನಿಂದನೆ ಮಾಡ್ತಾರೆ, ಮೋಸ್ಕರ ಇವರನ್ನ ಬಾಳಿಗೆ ಬಿಡಬಾರದು, ಅನೇಕ ಬಾಳಿಗಳು ಅವರ ಮನೆಗಳಿಗೂ ಅವ್ರ ಫ್ಯಾನ್ ಗಳು ಹೋಗಿ ಎಲ್ಲ ಹೊಡೆದಾಕೋದು, ಕಿಟಕಿಗಳು ಹೊಡೆದಾಕೋದೆಲ್ಲ ಮಾಡಿದ್ದಾರೆ. ಅಂದ್ರೆ ಒಂದು ವ್ಯಕ್ತಿ ಒಂದು ಸಮಯದಲ್ಲಿ ಯಾವ ವ್ಯಕ್ತಿಯನ್ನು ಅವರು ಭಗವಂತ ಅಂತ ಪೂಜಿಸ್ತಾ ಇದ್ರು ಫ್ಯಾನ್ ಗಳು, ತಾತ್ಕಾಲಿಕ ಮನಸ್ಸು ಭ್ರಮಿತರಾಗಿ ಕ್ರಿಕೆಟ್ ಸ್ಟಾರ್ ಗಳು ಫಿಲಂ ಸ್ಟಾರ್ ಗಳು ಅವರು ಭಗವಂತನಾಗಿ ಪೂಜಿಸ್ತಾರೆ, ಮತ್ತೆ ಇನ್ನೊಂದು ಕ್ಷಣದಲ್ಲಿ ಅವರ ಮನಸ್ಸಿಗೆ ವಿರುದ್ಧವಾಗಿ ಏನೋ ಅವರು ಗ್ರಹಣೆ ಮಾಡಿದಾಗ ಮತ್ತೆ ಅವರನ್ನೇ ಎತ್ತಿ ಕೆಳಗಿಸ ಆಗ್ತಾರೆ. ಹೀಗೆ ಈ ಭೌತಿಕ ಜಗತ್ತಿನಲ್ಲಿ ಕಾಣುವಂತದೆಲ್ಲ ನನಗೆ ಏನಿದೆ, ನನಗೆ ನೀನು ತೃಪ್ತಿಪಡಿಸಿದ ನೀನು ಒಳ್ಳೆಯ, ನೀನು ಯಾವಾಗ ನನ್ನ ತೃಪ್ತಿಗೆ ವಿರುದ್ಧವಾಗಿ ನಿಂತೀಯ ಆಗ ನೀನು ಶತ್ರು. ಸೊ ಹೀಗೆ ಇಲ್ಲಿಯ ಗುಣ. ಕಂಸ ಕೂಡ ಮುಂದೆ ದೇವಕಿಯ ಮಕ್ಕಳನ್ನು ಸಂಹಾರ ಮಾಡ್ತಾನೆ, ಕಾರಾಗೃಹದಲ್ಲಿಟ್ಟು ದೇವಕಿಯ ಮಕ್ಕಳನ್ನು ಸಾಯಿಸ್ತಾನೆ. ಏನ್ ತಿಳಿತಾನೆ, ಇವನನ್ನ ಶತ್ರುಗಳು ಅಂತ ತಿಳಿದು ಅವನನ್ನು ಸಾಯಿಸ್ತಾ ಇದ್ದಾನೆ.
ತನ್ನ ದೇವಕ್ಕೆ ಗರ್ಭದಲ್ಲಿ ಯಾವ ಮಗು ಹುಟ್ಟುತ್ತೋ ಯಾವುದರಿಂದ ಸಂಹಾರಕನಾಗುತ್ತೋ ಅಂತ ಹೇಳಿ ಸ್ವತಃ ಅವನೇ ಸಾಯಿಸ್ತಾ ಇರ್ತಾನೆ ಶತ್ರುಗಳು ಕೇಳಿ. ಆದರೆ ಶಾಸ್ತ್ರ ದೃಷ್ಟಿಯಿಂದ ನೋಡಿದಾಗ ಕಂಸ ತನ್ನ ಪೂರ್ವಜನ್ಮದಲ್ಲಿ ಅವನ ಹೆಸರು ಕಾಲನೇ, ಅವನೊಬ್ಬ ಅಸುರ. ಹಾಗೂ ಅವನ ಮಕ್ಕಳು, ಆರು ಮಕ್ಕಳು ಹಿಂದಿನ ಜನ್ಮದಲ್ಲಿ ಅವರ ಹೆಸರಲ್ಲಿದ್ದು ಕಾಲನೇ ಆರು ಮಕ್ಕಳು, ಅವರು ಬ್ರಹ್ಮನಿಗೆ ತಪಸ್ಯ ಮಾಡಿ ಹೋಗ್ತಾರೆ. ಆಗ ಆ ಸಮಯದಲ್ಲಿ ಹಿರಣ್ಯಕಶಿಪು ಆ ದೇಶದ ರಾಜನಾಗಿರ್ತಾನೆ. ಆಗ ಹಿರಣ್ಯಕಶಿಪು ಕ್ರೋಧಿತನಾಗ್ತಾನೆ, ನನ್ನ ಅನುಮತಿ ಇಲ್ಲದೆ ನೀವು ಬ್ರಹ್ಮನಿಗೆ ತಪಸ್ಯೆ ಮಾಡಲಿಕ್ಕೆ ಹೇಗೆ ಹೋದ್ರಿ, ಆದ್ರಿಂದ ನೀವು ನಿಮ್ಮ ತಂದೆಯಿಂದನೇ ಸಾವನ್ನು ಹೊಂದಬೇಕು ಅಂತ ಶಾಪ ಹಾಕ್ತಾರೆ. ಹಿರಣ್ಯಕಶಿಪು ಮಹಾ ತೇಜಸ್ವಿ ವ್ಯಕ್ತಿ, ತಪಸ್ಸೆ ಮಾಡಿದ ನಮ್ಮ ಶಾಪ ಹಾಕುವಂತ ಶಕ್ತಿ. ಆ ಕಾಲನೇಮಿಯ ಮಕ್ಕಳಿಗೆ ಶಾಪ ಹಾಕಿದೆ, ನನ್ನ ತಂದೆಯಿಂದನೇ ನಿಮ್ಮ ಸಾವಾಗಬೇಕು ಅಂತ. ಅದನ್ನ ಮುಂದಿನ ಜನ್ಮದಲ್ಲಿ ಕಾಲನೇಮಿ ಕಂಸನಾಗಿ ಹುಡ್ತಾನೆ, ಹಾಗೂ ಆ ಕಾಲನೇಮಿಯ ಮಕ್ಕಳೇ ದೇವತೆ ಮಕ್ಕಳಾಗಿ ಹುಡ್ತಾರೆ. ಮತ್ತೆ ಅದೇ ಕಂಸ ಆ ದೇವತೆ ಮಕ್ಕಳನ್ನು ಸಂಹಾರ ಮಾಡ್ತಾನೆ. ಅದು ನಿಜವಾಗಿ ಹಿಂದಿನ ಜನ್ಮದಲ್ಲಿ ಅವನ ಮಕ್ಕಳೇ ಆಗಿರುತ್ತದೆ. ಹೀಗೆ ಹೇಳ್ತಾ ಇರುವಂತಹದ್ದು, ನಾವು ಏನಿದ್ದ ದಿವಸ ನನ್ನ ಹೆಂಡತಿ ಮಕ್ಕಳು ಕೆಲ ಪ್ರೀತಿಸ್ತೀವಿ, ಕೆಲವೊಮ್ಮೆ ಅವ್ರನ್ನ ದ್ವೇಷಿಸ್ತೀವಿ, ಇವೆಲ್ಲರೂ ಕೂಡ ನಮ್ಮ ಹಿಂದಿನ ಜನ್ಮದಲ್ಲಿ ನಮ್ಮ ಶತ್ರುಗಳಾಗಿರಬಹುದು. ನಾನಾ ರೀತಿಯ ದುಃಖಗಳು ನಾವು ಅವರು ಕೊಟ್ಟಿರ್ತೀವಿ, ಅದು ನಮಗೆ ದುಃಖ ಕೊಡಲಿಕ್ಕೆ ಈ ರೀತಿಯ ಸಂಸಾರದಲ್ಲಿ ನಮ್ಮ ಜೊತೆ ಬರ್ತಾರೆ. ನಮ್ಮ ಮಿತ್ರರು, ಸಮಾಜದಲ್ಲಿ ನಾನಾ ರೀತಿಯ ಜನ ನಾವೇನು ದುಃಖಕ್ಕೆ ಕಾರಣವನ್ನು ಇಟ್ಕೊಳ್ತೀವಿ. ಹಿಂದಿನ ಜನ್ಮದಲ್ಲಿ ನಾವು ಅವರಿಗೆ ಏನು ಮಾಡಿರ್ತೀವಿ, ಮತ್ತೆ ಅವರಿಂದ ನಮಗೆ ಈ ಜನ್ಮದಲ್ಲಿ ನಾನಾ ರೀತಿಯ ಕಷ್ಟಗಳು ಒದಗುತ್ತದೆ. ಆದ ಕಾರಣ ಈ ದೇಹದಿಂದ ಇರುವಂತಹ ಸಂಬಂಧಗಳು ಇದೆಲ್ಲವೂ ಕೂಡ ತಾತ್ಕಾಲಿಕವಾದಂತಹದ್ದು. ನಿಜವಾಗಿ ಈ ದೇಹಗಳಿಗೆ ಯಾವುದೇ ರೀತಿಯ ಸಂಬಂಧಗಳು ನಿಜ ಅಲ್ಲ. ಯಥಾವಸ್ತೂನಿ ಪನ್ಯಾನಿ ಹೇಮಾದೀರಸ್ವತಃ ಪರ್ಯತಂತಿ ನರಶ್ರೇಹಂ ಜೀವಯೋನಿ ಶುಕರ್ಕಿಶು. ಹೇಗೆ ಚಿನ್ನ ಮತ್ತು ಇತರ ಸಾಮಾನುಗಳು ಬೇರೆ ಬೇರೆ ಜಾಗಕ್ಕೆ ವರ್ಗಾಯಿಸಿ ಹೋಗುತ್ತದೆಯೋ, ಮಾರಾಟ ಮಾಡುತ್ತಾರೆ, ಖರೀದಿ ಮಾಡುತ್ತಾರೆ, ಹಾಗೆಯೇ ಜೀವಿಯೂ ಕೂಡ ತನ್ನ ಕರ್ಮದ ಫಲಗಳನುಸಾರ ಬ್ರಹ್ಮಾಂಡದಲ್ಲಿ ಅನೇಕ ಜೀವರಾಶಿಗಳಲ್ಲಿ ಹೋಗುತ್ತದೆ. ಒಂದರ ಮೇಲೆ ಇದು ಬ್ರಹ್ಮಾಂಡ ಪವಿತೆ ಭಾನು ಭಾಗ್ಯವಾನ್ ಜೀವಿ ಗುರು ಕೃಷ್ಣ ಪ್ರಸಾದ ಕಾಯ ಮತ್ತಿಲತಾ ಬೀಚ್. ಬ್ರಹ್ಮಾಂಡದಲ್ಲಿ ನಾವು ನಾನಾ ಜೀವಿಗಳಲ್ಲಿ ಓಡಾಡ್ತಾ ಇದ್ದೀವಿ, ದೇಹಗಳಲ್ಲಿ ಹಾಗೂ ನಾನಾ ದೇಹಗಳಲ್ಲಿ ನಾನಾ ತಂದೆ ತಾಯಿಯನ್ನು ಪಡಿತಾ ಇದ್ದೀವಿ. ಅದರಿಂದ ತಂದೆ ತಾಯಿಯ ಸೇವೆ ಮಾಡುವಂತಹದ್ದು ಅದು ಅಷ್ಟೋ ಏನು ಶ್ರೇಷ್ಠತೆ ಅಲ್ಲ. ನಿಜವಾಗಿ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಈ ಜೀವನದ ಒಂದು ಜನ್ಮ ಮೃತ್ಯುವಿನ ಚಕ್ರದಲ್ಲಿ ಸಿಕ್ಕಿಕೊಂಡ ವ್ಯಕ್ತಿಗೆ ಗುರು ಕೃಷ್ಣ ಕೃಪಾ ಪ್ರಸಾದ ಪಾಯ್, ಯಾವಾಗ ಗುರು ಹಾಗೂ ಕೃಷ್ಣರ ಕೃಪೆಯನ್ನು ಸಿಗುತ್ತದೆ ಅದು ಅವನೇ ಭಾಗ್ಯವಂತವಾದಂತಹ. ಭಾಗ್ಯವಂತ ವ್ಯಕ್ತಿ, ನನಗೆ ಐಶ್ವರ್ಯ ಸಿಕ್ತು, ಒಳ್ಳೆ ಕೆಲಸ ಇದೆ, ದೊಡ್ಡ ಅರಮನೆ ಇದೆ, ದೊಡ್ಡ ಕಾರ್ ಇದೆ, ನಾನಾ ಜನ ಸಂಬಂಧಿಕರಿದ್ದಾರೆ, ತುಂಬಾ ತುಂಬಾ ಒಳ್ಳೆ ಒಳ್ಳೆ ಸ್ನೇಹಿತರಿದ್ದಾರೆ, ಇವರು ಭಾಗ್ಯವಂತರಲ್ಲ. ಭೌತಿಕ ಜನ ಭ್ರಮೆಗೆ ಒಳಗಾಗಿ ಇಂತಹ ವಸ್ತುಗಳು ನಾನು ಸಿಕ್ಕಿರುವಂತದ್ದು ತುಂಬಾ ಪುಣ್ಯವಂತ ಅಂತ ತಿಳ್ಕೋತಾರೆ. ಆದ್ರೆ ಶಾಸ್ತ್ರ ಹೇಳುತ್ತೆ ನಿಜವಾಗಿ ಪುಣ್ಯವಂತ ಯಾರು, ಯಾರಿಗೆ ಜ್ಞಾನೋದಯ ಮಾಡುವಂತಹ ಗುರುಗಳು ಹಾಗೂ ಕೃಷ್ಣ ಕೃಪೆ ಸಿಕ್ಕಿದೆ ಅವರು ನಿಜವಾದಂತಹ ಭಾಗ್ಯವಂತ. ಇಲ್ಲ ಅಂತ ಹೇಳಿದ್ರೆ ಇವಾಗ ಏನೆಲ್ಲ ನಾವು ಖರೀದಿ ಮಾಡಿದೀವಿ ಸಿಕ್ಕಿದೆ, ಇದು ಯಾವಾಗ ದೇಹ ತ್ಯಾಗ ಮಾಡ್ತೀವಿ, ಇದನ್ನೆಲ್ಲ ನಾವು ಬಿಟ್ಟು ಹೋಗ್ತೀವಿ, ಮತ್ತೆ ಪುನಃ ಇನ್ನೊಂದು ದೇಹದಲ್ಲಿ ಮತ್ತೆ ಪುನಃ ಹೊಸ ಸಂಬಂಧದಲ್ಲಿ ಮತ್ತೆ ನಾವು ಹೋಗ್ತಾ ಇರ್ತೀವಿ. ಆದ್ದರಿಂದ ಜನಮೇ ಜನಮೇ ಸಮಯವಿದ್ದ ಮಾತಪ್ಪಾಯ ಕೃಷ್ಣ ಗುರು ನಾಹಿಮಿಗ ಭಜ ಹರಿಗೆಯ. ಜನ್ಮ ಜನ್ಮದಲ್ಲಿ ತಂದೆ ತಾಯಿ ಸಿಕ್ತಾನೆ ಇರ್ತಾರೆ, ಸಿಕ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾಯಿ ದೇಹದಲ್ಲೂ ನಾಯಿ ತಂದೆ ತಾಯಿ ಇರ್ತಾರೆ, ಪಕ್ಷಿ ದೇಹದಲ್ಲಿ ಪಕ್ಷಿ ತಂದೆ ತಾಯಿ ಇರ್ತಾರೆ, ಮರ ಗಿಡಗಳಿರ್ತಾರೆ, ಇದು ಸಿಕ್ತಾ ಇರ್ತೇ ಹೋಗ್ತಾ ಇರುತ್ತೆ. ಅದ್ರಲ್ಲಿ ಏನು ವಿಶೇಷತೆ ಅನ್ನೋದು ಇಲ್ಲ. ನಿಜವಾಗಿ ವಿಶೇಷತೆ ಅಂದ್ರೆ ಏನು, ಗುರು ಕೃಷ್ಣ ಪಾಯ. ಈ ಜನ್ಮದಲ್ಲಾದ್ರೂ ಮನುಷ್ಯ ಜನ್ಮದಲ್ಲಾದ್ರೂ ನಮ್ಗೆ ಒಳ್ಳೆಯ ಸತ್ರು ಯಾರು ನಮ್ಮನ್ನು ಹೇಗೆ ನಾರದಿಗಳ ಹಾಗಿದ್ದ ಗುರುಗಳು ಚಿತ್ರಕೇತನ ಜ್ಞಾನೋದಯ ಮಾಡ್ತಾರೋ, ಹಾಗೆ ನಮಗೂ ಕೂಡ ಈ ಸಂಸಾರದ ಬಂಧನವೆಲ್ಲ ಮುಕ್ತ ಮಾಡುವಂತಹ ಗುರು ಸಿಕ್ಕರೆ ಅಂತಹ ಜೀವನ ಧನ್ಯ. ನಿತ್ಯಸ್ಯ ಸಂಬಂಧೋ ಹ್ಯ ನಿತ್ಯೋ ದೃಶ್ಯತಿ ವಿಷು ಯಾವದ್ಯಸ್ಯ ಹಿ ಸಂಬಂಧೋ ಮಮತ್ವಂ ತಾವದೇವ ಹಿ. ಕೆಲವು ಜೀವಿಗಳು ಮನುಷ್ಯ ಜೀವನದಲ್ಲಿ ಹುಟ್ಟುತ್ತಾರೆ, ಇನ್ನು ಕೆಲವರು ಪ್ರಾಣಿ ಜೀವಿಗಳಲ್ಲಿ ಹುಟ್ಟುತ್ತಾರೆ. ಯಾವ ಜೀವನದಲ್ಲಿ ಹುಟ್ಟಿದರೂ ಕೂಡ ಅಲ್ಲಿರುವಂತಹ ಸಂಬಂಧಗಳು ತಾತ್ಕಾಲಿಕವಾದಂತಹ. ಕೆಲವೊಮ್ಮೆ ಪ್ರಾಣಿಯು ಒಬ್ಬ ಮನುಷ್ಯನ ಅಧೀನದಲ್ಲಿ ಇರಬಹುದು, ಮುಂದೆ ಅದೇ ಪ್ರಾಣಿಯು ಆ ಮನುಷ್ಯನ ಒಡೆಯನಾಗಬಹುದು. ಯಾವಾಗ ಆ ಪ್ರಾಣಿ ದೇಹದಿಂದ ಜೀವಾತ್ಮ ಹೋಗುತ್ತದೆಯೋ ಅದರ ನಂತರ ಆ ಒಡೆತನ ಆಗುವುದು ಹೋಗಿಬಿಡುತ್ತದೆ. ಯಾವಾಗ ಒಂದು ಜೀವ ದೇಹದಲ್ಲಿ ಇರುತ್ತದೆ ಅಲ್ಲಿಯ ತನಕ ಅದಕ್ಕೆ ವಸ್ತುವಿನ ಮೇಲೆ ಮೋಹ ಅಂತ ಇರುತ್ತದೆ. ಆದರೆ ಯಾವಾಗ ಅದು
ದೇಹವನ್ನು ಹೋಗಿ ಬಿಡುತ್ತದೆ ಆಗ ಯಾವುದಕ್ಕೆ ಸಂಬಂಧವೂ ಇರುವುದಿಲ್ಲ ಮಗ ಹೇಳ್ತಾ ಇದೆ ಕೆಲವರು ಮನೆಯಲ್ಲಿ ಪ್ರಾಣಿಗಳನ್ನು ಸಾಕ್ತಾರೆ ಪ್ರೀತಿಯಿಂದ ಸಾಕ್ತಾರೆ ಅದರ ಮುಂದಿನ ಧರ್ಮದಲ್ಲಿ ಅದೇ ಪ್ರಾಣಿ ಒಡೆಯನಾಗಬಹುದು ಹಾಗೂ ಅದೇ ಒಡೆಯ ಪ್ರಾಣಿ ಆಗಬಹುದು ಶಾಸ್ತ್ರ ಹೇಳುತ್ತೆ ಯಾವ ಚಿಂತನೆಯಿಂದ ನೀವು ಸಾಯಿದ್ದೀರಾ ಅದೇ ಚಿಂತನೆಯ ಪ್ರಕಾರ ನಿಮಗೆ ಮುಂದಿನ ಜನ್ಮವನ್ನು ಪ್ರಾಪ್ತಿಯಾಗುತ್ತೆ ನಾಯಿ ಪ್ರೀತಿಸುವಂತ ವ್ಯಕ್ತಿ ನಾಯಿ ನಾಯಿಯನ್ನು ಚಿಂತನೆ ಮಾಡ್ತಾ ಕೊನೆಯಲ್ಲಿ ಸಿಂಹಪಟ್ಟರೆ ಅವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಬಿಡ್ತಾನೆ ಭರತ ಮಹಾರಾಜನ ಕಥೆ ಇದೆ ಭರತ ಮಹಾರಾಜ ತನ್ನ ಅಂತಿಮ ಸಮಯದಲ್ಲಿ ಜಿಂಕೆಗೆ ಆಕರ್ಷಣವಾಗಿ ಜಿಂಕೆ ಚಿಂತನೆ ಮಾಡಿ ದೇಹಾಂತರ ಮಾಡಿದ ಕಾರಣ ಅವನು ಮುಂದಿನ ಜನ್ಮ ಜಿಂಕೆಯಾಗಿ ಬಿಟ್ಟಿತು ಶಾಸ್ತ್ರದ ಒಂದು ಸಮರ್ಥನೆ ಇದೆ ಆದ ಕಾರಣ ಈ ಮರು ಜನ್ಮ ಪುನರ್ಜನ್ಮ ಪುನರ್ಜನ್ಮದಲ್ಲಿ ನಾವು ನಾನ ದೇಹವನ್ನು ಪಡಿತಾ ಇರ್ತೀವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಭೌತಿಕ ಮೋಹ ಇರೋ ಕಾರಣ ಆದ್ದರಿಂದ ನಮಗೆ ಈ ಸಮಾಧಾನ ಜಗತ್ತಿನಲ್ಲಿ ಏನೆಲ್ಲ ಕಾಣ್ತಾ ಇದೆ ತಂದೆ ತಾಯಿಯರು ಸಂಬಂಧಿಕರು ಹೆಂಡತಿ ಮಕ್ಕಳು ಸ್ನೇಹಿತರು ಅನಂತರ ಮರ ಗಿಡ ಪ್ರಾಣಿ ಪಕ್ಷಿ ಯಾವುದೇ ವಸ್ತುಗಳಿಗೆ ನಾವು ಮೋಹಿತರಾಗಿರಬಾರದು ಸದಾ ಎಚ್ಚರಿಕೆ ಇರಬೇಕು ಇದೆಲ್ಲ ತಾತ್ಕಾಲಿಕವಾದಂತಹ ಒಂದು ಸನ್ನಿವೇಶ ಯಾವಾಗ ಬೇಕಾದರೂ ಈ ಸನ್ನಿವೇಶಗಳು ಬದಲಾಗುತ್ತೆ ಇಂತಹ ಒಂದು ಗಂಭೀರವಾದ ಪರಿಸ್ಥಿತಿ ನಾನಿದ್ದೀನಿ ಯಾವಾಗ ಈ ಸುಖಾಂತ ಕಾಣಿಸ್ತಾ ಇದೆಯೋ ಯಾವಾಗ ತಿರುಗಿ ನನಗೆ ದುಃಖವನ್ನು ಕೊಡಬಹುದು ಅದರಿಂದ ಆದಷ್ಟು ಬೇಗ ಈ ಜಾಗವನ್ನು ಖಾಲಿ ಮಾಡಿ ಹೋಗಬೇಕು ಭಗವಂತನ ಧಾಮಕ್ಕೆ ಹೋಗಬೇಕು ಅನ್ನುವಂತಹ ಎಚ್ಚರಿಕೆ ನಮಗೆ ಸದಾ ಇರಬೇಕು ಇಬ್ಬರು ರಾಕ್ಷಸರಿರ್ತಾರೆ ಸುಂದ ಉಪಸುಂದ ತುಂಬಾ ಗಾಢವಾದಂತಹ ಮಿತ್ರರು ಜೊತೆಯಲ್ಲಿ ಊಟ ಮಾಡೋದು ಜೊತೆಯಲ್ಲಿ ಮಾತಾಡೋದು ಭಾವನೆ ನಾವಿಬ್ಬರು ಜನ್ಮ ಜನ್ಮದ ಜೋಡಿಗಳು ಮನೆ ಕಡೆಗೆ ಇರುತ್ತೆ ಪ್ರೀತಿ ಭಾವನೆ ಸ್ನೇಹಿತರು ಬಾಲ್ಯ ಸ್ನೇಹಿತರು ಕಾಲೇಜಿನ ಸ್ನೇಹಿತರು ಈಗ ಇವರು ಕೂಡ ಅಸುರರು ಸ್ನೇಹಿತರು ಅಸುರ ಸ್ನೇಹಿತರು ಅವರಿಬ್ಬರು ತಮ್ಮ ಬ್ರಹ್ಮನೆ ತಪಸ್ಯಾ ಮಾಡ್ತಾರೆ ಅಮರರಾಗಬೇಕು ಅಂತ ಬ್ರಹ್ಮ ತಪಸ್ಯಾ ಮಾಡಿ ಪ್ರತ್ಯಕ್ಷನ ಕೇಳ್ತಾರೆ ನಾವಿಬ್ಬರು ಅಮರರಾಗಬೇಕು ಬ್ರಹ್ಮ ಹೇಳ್ತಾನೆ ಸಾಧ್ಯ ಇಲ್ಲ ಅಮರತೆ ನನಗೂ ಕೂಡ ಅದಕ್ಕೆ ಅಮರತೆ ಇಲ್ಲ ನಾನು ಒಂದ್ ದಿವಸ ದೇಹ ತ್ಯಾಗ ಮಾಡ್ತೀನಿ ಅಂತ ಬೇರೆ ಆದ ಮರ ಕೇಳಿ ಆಗ ಸಂದ ಮತ್ತೆ ಸುಂದ ಉಪಸುಂದ ತುಂಬಾ ಯೋಚನೆ ಮಾಡ್ತಾರೆ ಹಾಗಿದ್ರೆ ನಮ್ಗೆ ಇಚ್ಛಾಮೃತಿ ಆಗ್ಬೇಕು ನಾವು ಯಾವಾಗ ಸಾಯ್ತೀವಿ ಯಾವಾಗ ನಾವಿಬ್ಬರು ಕುರಿತ ಹೊಡಾಡ್ತೀರಿ ಅವಾಗ ಮಾತ್ರ ನಮಗೆ ಮೃತ್ಯು ಆಗುತ್ತೆ ಅಂತ ಬರ ಮಾಡ್ಕೋತಾರೆ ಯಾಕೆ ಈ ವರ ಕೇಳ್ತಾನೆ ಯಾಕಂದ್ರೆ ಅವರು ಅಷ್ಟು ನಂಬಿಕೆ ಇತ್ತು ನಾವಿಬ್ಬರು ಯಾವಾಗ ಶತ್ರುಗಳು ಆಗುದಿಲ್ಲ ನಮ್ಮ ಸ್ನೇಹ ಜೀವನ ಜೀವನದಲ್ಲಿ ಇರುವಂತಹ ಸ್ನೇಹ ಅನ್ನುವಂತಹ ಅತ್ಯಂತ ಭ್ರಮಿತವಾದಂತಹ ನಂಬಿಕೆ ಅವರಿಗಿತ್ತು ಹೀಗೆ ಇಬ್ಬರು ಪ್ರಮೇಯ ಬರ ಪಡ್ಕೊಂಡು ತುಂಬಾ ತೀವ್ರತೆಯಿಂದ ಎಲ್ಲಾ ಕಡೆ ಕೋಲಾಹಲ ಉಂಟು ಮಾಡ್ತಾರೆ ಎಲ್ಲರನ್ನು ಅನಾವಶ್ಯಕವಾಗಿ ನಾಶ ಮಾಡುವುದು ಬ್ರಹ್ಮ ಹತ್ಯೆ ಗೋಹತ್ಯೆ ಎಲ್ಲಾ ದೇವತೆಗಳನ್ನು ಓಡಿಸುವಂತದ್ದು ಎಲ್ಲ ಮಾಡ್ತಾರೆ ಅನಂತರ ಎಲ್ಲ ಹೋಗಿ ಭಗವಂತ ವಿಷ್ಣು ಪ್ರಾರ್ಥನೆ ಮಾಡ್ಕೋತಾರೆ ವಿಷ್ಣು ಬ್ರಹ್ಮನಿಗೆ ಬರ ಕೊಡ್ತಾನೆ ಶಕ್ತಿ ಕೊಡ್ತಾನೆ ಬ್ರಹ್ಮ ಒಂದು ಸುಂದರವಾದ ಅಪ್ಸರೆಯನ್ನು ನಿರ್ಮಾಣ ಮಾಡ್ತಾಳೆ ತಿಲೋತ್ತಮ ಅಂತ ಅನೇಕ ಅಪ್ಸರ ಇದೆ ತಿಲೋತ್ತಮ ತಿಲ್ ಅಂದ್ರೆ ಎಲ್ಲು ಅಂದ್ರೆ ಅವಳ ದೇಹ ಎಷ್ಟು ಸೌಂದರ್ಯವಾಗಿತ್ತು ಅಂದ್ರೆ ದೇಹದಲ್ಲಿ ಎಷ್ಟು ಹುಡುಗರು ಎಲ್ಲಿನ ಅಷ್ಟು ಒಂದು ದೋಷ ಇರಲಿಲ್ಲ ಹಂಗೆ ಪ್ರತಿಯೊಂದು ಅಂಗಾಂಗಗಳು ಅಷ್ಟು ಸುಂದರವಾಗಿತ್ತು ಅಷ್ಟೊಂದು ಮನವನ್ನು ಮೋಹಿತಗೊಳಿಸುವಂತಹ ಸ್ತ್ರೀಯನ್ನು ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಅನಂತರ ಆ ಅಪ್ಸರೆಯು ಈ ಸುಂದ ಹಾಗೂ ಉಪಸುಂದನ ಮುಂದೆ ಹೋಗ್ತಾಳೆ ತುಂಬಾ ಚೆನ್ನಾಗಿ ನೃತ್ಯ ಮಾಡ್ತಾಳೆ ಹಾಡ್ತಾಳೆ ಆಗ ಸುಂದ ಉಪಸುಂದ ಇಬ್ಬರು ಆಕರ್ಷಿತರಾಗ್ತಾರೆ ಸುಂದ ಹೇಳ್ತಾನೆ ನೋಡು ನಿನ್ನ ಅತ್ತಿಗೆಯಲ್ಲಿ ಬರ್ತಾ ಇದ್ದಾಳೆ ಉಪಸುಂದ ಹೇಳ್ತಾನೆ ಅದನ್ನು ನನ್ನ ಅತ್ತಿಗೆಯಲ್ಲ ನಿನ್ನ ಅತ್ತಿಗೆ ಬರ್ತಾ ಇದ್ದಾಳೆ ಸೊ ಇಬ್ಬರಿಗೂ ಅದರಿಂದ ಆಕರ್ಷಿತರಾಗ್ತಾರೆ ಇಬ್ರು ನನ್ನ ಹೆಂಡತಿ ಅಂತ ಅವರು ಊಹಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನಂತರ ಇಬ್ಬರಿಗೂ ಜಗಳ ಆಗುತ್ತೆ ನೀನ್ ಹೇಗೆ ಅವಳು ನಿನ್ನ ಹೆಂಡತಿ ಅಂತ ಹೇಳಿಲ್ಲ ಮತ್ತೇನಾಗುತ್ತೆ ಕಿರೋತ್ತಮ ಹೇಳ್ತಾಳೆ ನಿಮ್ಮ ಇಬ್ಬರು ಮಧ್ಯೆ ಯುದ್ಧ ಮಾಡಿ ಯಾರು ಜಯಿಸ್ತೀರ ಅವಳು ನಾನು ಮದುವೆ ಆಗ್ತೀನಿ ಅಂತ ತರ ಸುಂದ ಅಪಸುಂದ ಇಬ್ರು ಯುದ್ಧ ಮಾಡ್ತಾರೆ ಯುದ್ಧದಲ್ಲಿ ಒಬ್ರಿಗೊಬ್ರು ಹೊಡೆದು ಇಬ್ರು ಸಾಯ್ತಾರೆ ಅಂದ್ರೆ ಯಾವ ಸ್ನೇಹ ಇತ್ತು ಅದು ಒಂದು ಕಾಮನ ವಸ್ತುಗೋಸ್ಕರ ಎರಡು ಶತ್ರುಗಳಾಗಿ ಬದಲಾಗುತ್ತೆ ನಿಜವಾಗಿ ಸ್ನೇಹ ಭಾವನೆ ಅನ್ನೋದು ಇರಲಿಲ್ಲ ಹೀಗೆ ಒಂದು ವಸ್ತು ಈ ದಿನ ಯಾವಾಗ ನನಗೆ ಮೋಹಿತ ಆಗುತ್ತೆ ನನಗೆ ತೃಪ್ತಿ ಕೊಡುತ್ತೆ ಆಗ ಅದು ನಂದು ಅಂತ ತಿಳ್ಕೊತೆ ಮತ್ತೆ ಯಾವಾಗ ನನಗೆ ದುಃಖ ಕೊಡುತ್ತೆ ಇದು ನಂದಲ್ಲ ಅಂತ ಹೇಳ್ತೀನಿ ಹೀಗೆಯೇ ಈ ಜಗತ್ತಲ್ಲಿರುವಂತಹ ಎಲ್ಲಾ ಸಂಬಂಧಗಳು ಕೇವಲ ಇಂದ್ರಿಯ ಭೋಗಕ್ಕೋಸ್ಕರ ಅದರಿಂದ ನಾವು ಎಚ್ಚರಗೊಳ್ಳಬೇಕು ಇಂದ್ರಿಯ ಭೋಗದ ವಿಷಯವನ್ನು ತ್ಯಾಗ ಮಾಡಬೇಕು ಎಲ್ಲಿ ತನಕ ನಾವು ಇಂದ್ರಿಯ ಭೋಗದಲ್ಲಿ ತೊಡಗಿರ್ತೀವಿ ನಾವು ಭ್ರಮಿತರಾಗ್ತೀವಿ ನಮ್ಗೆ ಆಧ್ಯಾತ್ಮಿಕ ವಿಷಯಗಳು ತಲೆ ಒಳಗಡೆ ಹೋಗುದಿಲ್ಲ ಆಧ್ಯಾತ್ಮಿಕ ವಿಷಯ ಯಾರ ತಲೆ ಹೋಗುತ್ತೆ ಯಾರಿಗೆ ಭೌತಿಕ ವಿಷಯಗಳು ದುಃಖವನ್ನು ಕೊಡುತ್ತೆ ಆವಾಗ ಆಧ್ಯಾತ್ಮಿಕ ಚಿಂತನೆ ಬರುತ್ತೆ
ಜನ ಎಲ್ಲ ಆರಾಮಾಗಿದ್ದಾಗ ಭಗವಂತನ ಮಂದಿರಕ್ಕೆ ಹೋಗೋದಿಲ್ಲ, ಪೂಜೆ ಮಾಡಕ್ ಹೋಗೋದಿಲ್ಲ, ಏನ್ ವ್ರತಗಳು ಮಾಡೋದಿಲ್ಲ. ಏನೋ ಜೀವನದಲ್ಲಿ ಕಷ್ಟ ಬರುತ್ತೆ, ಆವಾಗ ಅವರು ಬರ್ತಾರೆ. ನನ್ನ ಜೀವನ ತುಂಬಾ ಕಷ್ಟ ಆಗಿದೆ, ದಯವಿಟ್ಟು ನನ್ನ ಪೂಜೆ ಮಾಡಿ, ನನ್ನ ದುಃಖಗಳು ಹೋಗುವಾಗೆ ಹಾಗೆ. ಸಂಕಟ ಬಂದಾಗ ವೆಂಕಟರಮಣ ಮಗು ಆಗಿಲ್ಲ, ಮಗು ಬೇಕು ಅಂತ ಹೇಳಿ ಬರ್ತಾರೆ. ಇನ್ಯಾರೋ ಏನೋ ಕಷ್ಟ ಬಂತು, ಏನೋ ಕೆಲಸ ಹೋಯ್ತು, ಕೆಲಸ ಸಿಗ್ಬೇಕು ಅಂತ ಹೇಳಿ ಬರ್ತಾರೆ. ಜೀವನದಲ್ಲಿ ಟೆನ್ಷನ್ ಇದೆ ಅಂತ ಹೇಳಿ ಬರ್ತಾರೆ. ಹೀಗೆ ಜನ ಜೀವನದ ಪರಿಸ್ಥಿತಿಗಳು ಯಾವಾಗ ಬದಲಾಗುತ್ತೆ ಗೊತ್ತಿಲ್ಲ. ಅರೆ, ನಾವು ಎಚ್ಚರಿಕೆ ಇರಬೇಕು. ನಮಗೆ ನಿಜವಾಗಿ ಒಳ್ಳೇದು ಮಾಡುವಂತಹ ಭಗವಂತ ಒಬ್ಬನೇ. ಯಾಕಂದ್ರೆ ಕೇವಲ ಭಗವಂತ ಮಾತ್ರ ನಮ್ಮನ್ನು ಈ ಸಂಸಾರದ ಬಂಧನಗಳಿಂದ ಮುಕ್ತ ಮಾಡಿಸ್ಲಿಕ್ಕೆ ಸಾಧ್ಯ. ಆದ ಕಾರಣ ನಮ್ಮ ಪ್ರೀತಿ ಯಾವ ಸಂಸಾರದ ಮೇಲೆ ಇದೆ, ಸಂಸಾರದ ವಸ್ತುಗಳ ಮೇಲೆ ಇದೆ, ಅದನ್ನು ನಾವು ಪರಾಮರ್ಶೆ ಮಾಡಿ. ಇಲ್ಲಿ ಅಂಕಿರಮಣಿಗಳು ಹೇಳಿದ್ರು, ಈ ಚಿತ್ರಕೇತು ಪರಾಮರ್ಶೆ ಮಾಡು, ಯಾಕೆ ಇಷ್ಟು ಲಾಭ ಪಡ್ತಾ ಇದೆ. ಆರ್ಥಿಕ ದೃಷ್ಟಿಯಿಂದ ನೋಡು, ಅದು ಹೋಗಿರುವುದು ಕೇವಲ ದೇಹ ಅಷ್ಟೇ, ಅದು ಜೀವಾತ್ಮಕ್ಕೆ ಯಾವ ಸಾವಿಲ್ಲ. ಜೀವಾತ್ಮ ಅದು ಅವಿನಾಶಿ, ಸಚ್ಚಿತಾನಂದ ರೂಪ ಕರ್ಮಗಳ ದೇಹಕ್ಕೆ ಹೋಗಿರುತ್ತೆ. ಆದ್ರೆ ನೀವು ಲಾಭ ಪಡೋದ ಅವಶ್ಯಕತೆ ಇಲ್ಲ. ಈಗ ನಂಬರಿಲ್ಲ, ಅಲ್ಲಿ ಮಗು ಮಾತಾಡ್ತಾ ಇದೆ. ಆಗ ಮಗು ಮಾತಿಗೆ ಅವನು ಮತ್ತೆ ಕೇಳ್ತಾನೆ, ಚಿತ್ರಕೇತು ಎಲ್ಲ ಮಾತುಗಳು ಮಗು ಹೇಳಿದ ಮಾತಿಗೆ ಆಕರ್ಷಿತವಾಗಿ ಅದು ತಲೆ ಒಳಗಡೆ ಹೋಗ್ತಾ ಇದೆ. ಆದ ಕಾರಣ ನಾವು ಸದಾ ಎಚ್ಚರಿಕೆ ಇರಬೇಕು. ಕೆಲವೊಮ್ಮೆ ಏನು ಯಶಸ್ಸು ಅಂತ ಕಾಣುತ್ತದೆಯೋ ಆ ಯಶಸ್ಸು ಕೂಡ ನಮ್ಮ ದುಃಖಕ್ಕೆ ಕಾರಣವಾಗಬಹುದು. ಆದ್ದರಿಂದ ಆಧ್ಯಾತ್ಮಿಕ ವಿಚಾರಗಳು ಯಾವುದನ್ನು ಗೊತ್ತಿರಬೇಕು, ಭೌತಿಕ ವಿಚಾರಗಳು ಏನನ್ನು ಗೊತ್ತಿರಬೇಕು. ಭೌತಿಕ ವಿಚಾರಗಳಲ್ಲಿ ಯಶಸ್ಸು ಪಡೆಯಲಿಕ್ಕೆ ಹೋಗಿ ನಾವು ದುಃಖಿತರಾಗಬಾರದು. ಜನಕ್ಕೆ ಏನು ಅವರ ಜೀವನದ ಗುರಿ ಏನು, ನಾನು ದೊಡ್ಡ ವಿದ್ಯಾವಂತನಾಗಬೇಕು, ನನಗೆ ಮಕ್ಕಳಾಗಿ ಬೇಕಾದ್ರೆ ಹೇಳ್ಕೊಂಡು ಅಷ್ಟೇ, ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋಬೇಕು, ನಾನು ವಿದ್ಯಾಬುದ್ಧಿ ಕೊಡು, ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು. ಹೀಗೆ ನಮ್ಮ ಮನಸ್ಸನ್ನು ತುಂಬಿರ್ತಾರೆ. ಅಂದ್ರೆ ನಾವು ಜೀವನ ಇದೇ ಗುರಿ ಅಂತ ಇಟ್ಕೊಂಡು ನಮ್ಮ ಮುಂದೆ ನಡೀತಾ ಇರ್ತೀವಿ. ಆದ್ರೆ ನಿಜವಾಗಿ ನಾವು ಸೈಂಟಿಸ್ಟ್ ಆಗೋದ್ರಿಂದ ಅಥವಾ ಡಾಕ್ಟರ್ ಆಗೋದ್ರಿಂದ ಇಂಜಿನಿಯರ್ ಆಗೋದ್ರಿಂದ ನಮ್ಗೆ ಜೀವನ ಲಕ್ಷ್ಯ ಸಿಗುತ್ತದೆಯೇ? ನಮ್ಮ ಜೀವನ ಉದ್ದೇಶ ಯಾಕಸ ಆಗುತ್ತಿದ್ವಿ? ಜೀವನ ನಂತರ ನಾವು ಏನಾಗುತ್ತೆ? ಎಲ್ಲರ ದೇಹ ತ್ಯಾಗ ಮಾಡ್ತಾ ಇದೆ, ಅದರ ನಂತರ ನಾವೇನು ಹೋಗ್ತೀವಿ? ಇಷ್ಟೊಂದೆಲ್ಲ ಕಷ್ಟಪಟ್ಟು ಓದಿ ಹಣ ಸಂಗ್ರಹ ಮಾಡಿ ಕಷ್ಟಪಟ್ಟು ಏನನ್ನ ಪರಿವಾರ ಕಳಿಸಿದೀವಿ, ಆ ಪರಿವಾರವನ್ನು ಜೊತೆ ಬರೋದಿಲ್ಲ, ನಾನು ಅವ್ರ ಜೊತೆ ಇರೋದಿಲ್ಲ, ಮತ್ತೆ ನಾನು ಯಾಕೆ ಇಷ್ಟೊಂದೆಲ್ಲ ಶ್ರಮ ಪಡ್ತಾ ಇದ್ದೀನಿ, ಸಂಬಂಧಕ್ಕೋಸ್ಕರ ಯಾಕೆ ನಾನು ದುಃಖಿತನಾಗ್ತೀನಿ, ಕೆಲವೊಮ್ಮೆ ಮೋಹಿತನಾಗ್ತೀನಿ ಅನ್ನುವಂಥ ವಿಚಾರವನ್ನು ಮಾಡಬೇಕು. ಹಾಗೂ ಈ ಭೌತಿಕ ಯಶಸ್ಸು ನಮ್ಮ ನಿಜವಾದ ಯಶಸ್ಸು ಆಗೋದಿಲ್ಲ. ಒಮ್ಮೆ ಮೂರು ಜನ ಸ್ನೇಹಿತರು ಅವರು ತಪಸ್ಸೆ ಮಾಡಿ ಹೋಗ್ತಾರೆ, ಸಂಜೀವಿನಿ ಮಂತ್ರವನ್ನು ಕಲಿಬೇಕು ಅಂತ. ಅನೇಕ ಸಮಯ ತಪಸ್ಸೆ ಮಾಡಿ ಅವರಿಗೆ ನಾನಾ ರೀತಿಯ ವಿದ್ಯೆಗಳು ಸಿಗುತ್ತೆ. ಒಬ್ಬನಿಗೆ ಗುರುಗಳ ಕೃಪೆಯಿಂದ ಮೂಳೆಗಳನ್ನು ಜೋಡಿಸುವಂತ ಶಕ್ತಿ ಸಿಗುತ್ತೆ, ಇನ್ನೊಬ್ಬನಿಗೆ ಅದರಲ್ಲಿ ಚರ್ಮ ಅನ್ನು ಜೋಡಿಸುವಂತ ಶಕ್ತಿ ಸಿಗುತ್ತೆ, ಚರ್ಮ ಹಾಗೂ ಜೀವ ಹಾಕೋದು, ಇನ್ನೊಬ್ಬನಿಗೆ ಮಾಂಸ ರಕ್ತ ಇದರ ಸೇರಿಸುವಂತ ಶಕ್ತಿ ಸಿಗುತ್ತೆ. ಇದೆಲ್ಲ ಸಿದ್ಧಿಗಳು, ಅಷ್ಟಾಂಗ ಯೋಗವನ್ನು ಮಾಡೋದ್ರಿಂದ ನಾನಾ ಸಿದ್ಧಿಗಳು ಪ್ರಾಪ್ತಿ ಆಗುತ್ತೆ. ಇವರು ಕೂಡ ಕೆಲವು ಪವಾಡಗಳು ಮಾಡ್ತಾರೆ, ಆಕಾಶದಿಂದ ಏನೋ ಒಂದು ಮಾಡಿ ಬೂದಿ ಕೊಡುವಂತಹದ್ದು, ಏನೋ ಒಂದು ರೋಗ ಇದ್ದು ಗುಣ ಮಾಡಿಸುವಂತಹದ್ದು ಶಕ್ತಿಗಳಿದೆ. ಅದೇ ಇದೆಲ್ಲವೂ ಕೂಡ ಭೌತಿಕವಾದಂತಹ ಶಕ್ತಿಗಳು, ಆಧ್ಯಾತ್ಮಿಕ ಶಕ್ತಿ ಅಲ್ಲ. ಏನೇ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಮಾಡ್ತಾರೆ, ಅದನ್ನೇ ಅವರು ತಮ್ಮ ಒಂದು ಲೌಕಿಕ ತಪಸ್ಸೆ ಶಕ್ತಿಯಿಂದ ಗುಣಪಡಿಸ್ತಾರೆ. ಅಂದ್ರೆ ಅದೆಲ್ಲವೂ ಕೂಡ ಶರೀರಕ್ಕೆ ಸಂಬಂಧಪಟ್ಟಂತಹ ಗುಣಪಡಿಸುವ ಕಾರಣ ಇದೆಲ್ಲವೂ ಕೂಡ ಭೌತಿಕವಾದ ಶಕ್ತಿ ಅಂತ ಹೇಳಲಾಗಿದೆ. ಈ ಮೂರು ಜನ ಅಂತಹ ಒಂದು ವಿದ್ಯೆಯನ್ನು ಕಲಿತಾರೆ, ಭೌತಿಕ ವಿದ್ಯೆ ಕೊಡುವಂತಹ ಗುರುಗಳಿಂದ. ಮತ್ತೆ ಅವರು ಕಳ್ಳ ನಡ್ಕೊಂಡು ಬರ್ತಾ ಇರ್ತಾರೆ, ಕಳ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಮೂಳೆಗಳು ಕಾಣುತ್ತೆ, ಕೆಲವು ಮೂಳೆಗಳು ಕಾಣುತ್ತೆ. ಮತ್ತೆ ಅವ್ರು ಯೋಚನೆ ಮಾಡ್ತಾರೆ, ನಮ್ಮ ವಿದ್ಯೆಯನ್ನು ಪ್ರಯೋಗ ಮಾಡೋಣ. ಮತ್ತೆ ಒಬ್ಬ ಅವನಿಗೆ ವಿದ್ಯೆ ಏನಿರುತ್ತೆ, ಎಲ್ಲ ಮೂಳೆಗಳನ್ನು ಜೋಡಿಸುವಂತ ವಿದ್ಯೆ, ಎಲ್ಲ ಮೂಳೆಗಳನ್ನು ಜೋಡಿಸ್ತಾರೆ. ಅವಾಗ ನೋಡ್ತಾರೆ ಆ ಮೂಳೆಗಳ ಜೋಡಣೆಯಿಂದ ಅದು ಒಂದು ಪ್ರಾಣಿಯ ರೂಪವನ್ನು ತಾಳ್ತಾ ಇತ್ತು. ಮತ್ತೆ ಎರಡನೇ ಅವನು ಅವನು ಮಾಂಸವನ್ನೆಲ್ಲ ಸಾಕ್ತಾನೆ, ಸೊ ಮಾಂಸ ಎಲ್ಲ ಕೊಟ್ಟಾಗ ಇವಾಗ ಅದಕ್ಕೆ ಪೂರ್ಣವಾಗಿ ಶರೀರ ಕಾಣಿಸ್ತಾ ಇದೆ, ಒಂದು ಸಿಂಹದ ಶರೀರ ಆಯ್ತು. ಮತ್ತೆ ಸ್ವಲ್ಪ ಕೂಡ ಕಿಂಚಿತ್ ಯೋಚನೆ ಮಾಡೋದಿಲ್ಲ, ಸಿಂಹದ ಶರೀರ ಆಗ್ತಾ ಇದೆ. ಮತ್ತೆ ಮೂರನೇ ಯೋಚನೆ ಮಾಡ್ತಾನೆ, ಇಬ್ಬರಂತೂ ತಮ್ಮ ವಿದ್ಯೆ ಪ್ರದರ್ಶನ ಮಾಡಿದ್ದಾರೆ, ಇವಾಗ ನನಗೆ ಏನೋ ಶಕ್ತಿ ಇದೆ, ಜೀವವನ್ನು ತುಂಬಿಸುವಂತ ಶಕ್ತಿ ಇದೆ. ಅವನು ವಿಚಾರ ಮಾಡಿಲ್ಲ, ಯಾಕಂದ್ರೆ ಜೀವ ತುಂಬಿಸಿದ್ರೆ ಏನಾಗ್ಬಹುದು, ಅದು ಸಿಂಹದ ದೇಹ ಅದು ಗೊತ್ತಾಗ್ತದೆ ಕಾಣಿಸ್ತಾ ಇದೆ. ಆದ್ರೂ ಅವನು ತನ್ನ ವಿದ್ಯೆ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಅದಕ್ಕೆ ಚರ್ಮ ಹಾಗೂ ಜೀವವನ್ನು ತುಂಬಿದಾಗ ಅದೇ ಸಿಂಹ ಮೂರು ಜನರನ್ನು ತಿಂದು ನಾಶ ಮಾಡಬಹುದು. ತನ್ನ ಸಾವಿಗೆ ತಾವೇ ಕಾರಣರಾಗ್ತಾರೆ. ಹೀಗೆ ವಿದ್ಯೆಯ ಯಶಸ್ಸು ಅವರನ್ನು ನೋಡಿದ್ರು ತನ್ನ ಯಶಸ್ವಿ, ನಾವು ಯಶಸ್ವಿಯಾಗಿ ಮಾಡ್ತಾ ಇದೀವಿ, ನಮ್ಮ ಜ್ಞಾನ ಪ್ರದರ್ಶನ ನಡೀತಾ ಇದೆ ಅಂತ ಅವರು ತಿಳಿದಿದ್ರು. ನಿಜವಾಗಿ
ಅವರ ಜ್ಞಾನವೇ ಅವರ ವಿನಾಶಕ್ಕೆ ಕಾರಣವಾಯಿತು. ದಿವಸ ನಾನಾ ರೀತಿಯ ಸಂಶೋಧನೆ ಮಾಡಿದ್ದಾರೆ ಸೈಂಟಿಸ್ಟ್ಗಳು, ನಾನಾ ರೀತಿಯ ಸಂಶೋಧನೆ ಯಾರ ಮೇಲೆ ವೈರಸ್ಗಳ ಮೇಲೆ ಬ್ಯಾಕ್ಟೀರಿಯಾಗಳ ಮೇಲೆ ಸಂಶೋಧನೆ ಮಾಡಿ ನಮಗೆ ಸಿಕ್ಕಂತ ಫಲ ಏನು? ಏನ್ ಫಲ ಸಿಕ್ತ ನಮ್ಗೆ ಇದೀನ? ಕೊರೋನಾ. ಸಂಶೋಧನೆ ಮಾಡಿ ಏನಾಗಬೇಕಾಗಿತ್ತು? ಕಾಯಿಲೆಗಳನ್ನು ಮುಕ್ತರಾಗಬೇಕಾಗಿತ್ತು. ಸಂಶೋಧನೆ ಮಾಡಿದ ಫಲ ಏನಾಯ್ತು ನಮ್ಗೆ ಇದೀನ? ಇಂತಹ ಒಂದು ದುರಾದೃಷ್ಟವಾದಂತಹ ಪರಿಸ್ಥಿತಿ ಬಂದು ನಾನಾ ಜನರು ಲಕ್ಷಾಂತರ ಕೋಟ್ಯಾಂತರ ಜನ ವಿಶ್ವಾದ್ಯಂತ ಸಾಕಾ ಇದೆ. ಆದ್ದರಿಂದ ನಾವು ಯಾವಾಗಲೂ ಆಧ್ಯಾತ್ಮಿಕ ವಿಚಾರಗಳ ಮೇಲೆ ನಮ್ಮ ಗಮನವನ್ನು ಇಡಬೇಕು. ಏವಂ ಯೋನಿ ಗತೋ ಜೀವಃ ಸಾನಿತ್ಯೋ ನಿರಹಂಕೃತಃ ಯಾವತ್ ಯತ್ನೋಪಲಭ್ಯೇತ ತಾವತ್ ಸತ್ವಂ ಹಿ ತಸ್ಯ ತತ್. ಒಬ್ಬ ಜೀವಿಯು ಇನ್ನೊಂದು ಜೀವಿಯ ಜೊತೆ ಶಾರೀರಿಕವಾಗಿಯೂ ಯಾವುದೋ ಸಂಬಂಧ ಇದ್ದರೂ ಕೂಡ ಅದೆಲ್ಲವೂ ನಾಶವಾಗುವಂತಹ, ಆದರೆ ಶರೀರದ ಒಳಗಿರುವಂತಹ ಜೀವಕ್ಕೆ ಯಾವತ್ತೂ ನಾಶ ಇಲ್ಲ. ಅದು ಸನಾತನವಾದಂತಹದ್ದು. ಕೇವಲ ಜನನ ಬಂದಂತಹ ಈ ಶರೀರ ನಾಶವಾಯಿತೇ ಹೊರತು ಜೀವಾತ್ಮಕ್ಕೆ ನಾಶ ಎನ್ನುವುದು ಇಲ್ಲ. ಯಾವತ್ತೂ ಕೂಡ ಜೀವಿಯು ಈ ತಂದೆ ತಾಯಿಯ ಜೊತೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿರುವುದಿಲ್ಲ. ಎಲ್ಲವೂ ಅವನ ಪೂರ್ವ ಕರ್ಮಗಳಿಂದ ಇದು ತಂದೆ ತಾಯಿ ಎಂದು ಕಾಣಿಸುತ್ತದೆ. ಆದರೆ ಇದೆಲ್ಲವೂ ಕೇವಲ ಶಾರೀರಿಕವಾದ ಸಂಬಂಧ. ಹೀಗೆ ಭ್ರಮಿತನಾಗಿ ಇವನು ಸುಳ್ಳಿನಿಂದ ಇದು ನನ್ನ ತಂದೆ ತಾಯಿ ಮಗ ಎಂದು ಬಿಂಬಿಸುತ್ತಾನೆ. ಆದರೆ ಯಾವಾಗ ಅವನು ಸಾಯುತ್ತಾನೆ ಈ ಎಲ್ಲಾ ಸಂಬಂಧಗಳು ಅಲ್ಲಿಗೆ ಮುಗಿಯುತ್ತದೆ. ಆದ ಕಾರಣ ಈ ಒಂದು ವಿಷಯಗಳನ್ನು ತಿಳಿದು ನಾವು ಅನಾವಶ್ಯಕವಾಗಿ ಅಹಂಕೃತರಾಗಬಾರದು, ಸಂತೋಷವನ್ನು ಪಡೆಯಬಾರದು, ಹಾಗೂ ದುಃಖಿತರು ಕೂಡ ಆಗಬಾರದು. ಚಿತ್ತಕ್ಕೆ ನಿಮ್ಮ ಮಗನ ಹೆಸರಿತ್ತು ಹರ್ಷ ಶೋಕ. ಹರ್ಷ ಮತ್ತು ಶೋಕ ಹುಟ್ಟಿದಾಗ ಚಿತ್ರಕ್ಕೆ ಮರೆತು ಹೋದ. ಮನೇನ ಅಂದ್ಕೊಂಡ, ನಾನು ತಂದೆ, ನಾನಿನ್ನು ಪಾಲಿಸಬೇಕು, ನನ್ನ ಅಧೀನದಲ್ಲಿರುವಂತಹ ಈ ಜೀವ ಅಂತ ಕೇಳ್ಕೊಂಡು. ಆದರೆ ನಿಜವಾದ ತಂದೆ ಯಾರು? ಭಗವಂತ. ಸರ್ವಯೋನಿಶುಕೇಯ ಅಹಂ ಬೀಜ ಪ್ರದಾಪಿತ. ಕೃಷ್ಣ ಭಗವದ್ಗೀತೆ ಹೇಳಿದ ನಾನು ನಿಜವಾದ ಬೀಜ ಕೊಡುವಂತಹ ತಂದೆ. ನಾವೆಲ್ಲ ಏನು ತಾತ್ಕಾಲಿಕವಾದಂತಹ ಒಂದು ಶರೀರದಲ್ಲಿ ನಾನು ಸೃಷ್ಟಿ ಮಾಡಿರೋದು, ನಾನು ಮಾಡಿರೋದು, ನನ್ನ ಸಂಬಂಧ, ನಾನು ನನ್ನದು ಅನ್ನುವಂತಹ ಭ್ರಮೆಯಲ್ಲಿ ನಾವು ದುಃಖಿತರನ್ನು ಅಂತ ಇರ್ತೀವಿ. ಆದ್ದರಿಂದ ಬುದ್ಧಿವಂತನಾದಂತಹವನು ಇಂತಹ ಪರಿಸ್ಥಿತಿಗಳನ್ನು ಗಮನಿಸಿ ಪರಾಮರ್ಶೆಯನ್ನು ಮಾಡಿ ಈ ಭ್ರಮೆಯ ಚಿಂತನೆಯಿಂದ ಹೊರಬರಬೇಕು. ಏಷ ನಿತ್ಯೋ ವ್ಯವಹ ಸೂಕ್ಷ್ಮ ಏಷ ಸರ್ವಾಶಯ ಸ್ವತೃ ಆತ್ಮ ಮಾಯಾ ಮನೆ ವಿಶ್ವಂ ಆತ್ಮಾನಂ ಸೃಜತೆ ಪ್ರಭು. ಜೀವಾತ್ಮವು ಸನಾತನವಾದಂತಹ ಹಾಗೂ ಅದಕ್ಕೆ ನಾಶ ಅನ್ನೋದು ಇಲ್ಲ. ಅವನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅವನು ಜನನವನ್ನು ಪಡೆಯುವುದೂ ಇಲ್ಲ, ನಾಶವನ್ನು ಹೊಂದುವುದೂ ಇಲ್ಲ. ಅವನು ಎಲ್ಲಾ ಶರೀರಗಳಿಗೆ ಮೂಲ ತತ್ವ. ಆದರೂ ಯಾವುದೇ ಶರೀರಕ್ಕೆ ಅವನು ಸೇರುವುದಿಲ್ಲ. ಜೀವಾತ್ಮವು ಸೂಕ್ಷ್ಮವಾದಂತಹ ಭಗವಂತನ ಗುಣಗಳನ್ನು ಹೊಂದಿರುವಂತಹ, ಆದರೆ ಅದು ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಹಾಗೂ ಬಹಿರಂಗ ಶಕ್ತಿಯ ಭ್ರಮೆಗಳಿಗೆ ಅವನು ಒಳಗಾಗುತ್ತಾನೆ. ಹೀಗೆ ನಾನಾ ಶರೀರಗಳನ್ನು ಪಡೆಯುತ್ತಾ, ನಾನಾ ಆಸಕ್ತಿ ಬೆಳೆಸಿಕೊಳ್ಳುತ್ತಾ ನಾನೇ ಇವೆಲ್ಲವೋ ಎಂದು ತಿಳಿಯುತ್ತಾನೆ. ಜೀವಾತ್ಮ ಭ್ರಮಿತನಾಗಿ ಹೇಳ್ತಾರೆ ಅವನು ನಾನೇ ಶರೀರ ಎಂದು ತಿಳಿಯುತ್ತಾನೆ. ಇಲ್ಲಿ ಮಗು ದೇಹದಲ್ಲಿದ್ದ ಜೀವಾತ್ಮ ಹೇಳ್ತಾ ಇದೆ ಶರೀರದಲ್ಲಿ ಇರಬಹುದು, ಆದರೆ ಏನು ಶರೀರ ಅಲ್ಲ. ಹೇಳ್ತೇನೆ, ಅಚಿಂತ್ಯ ಭೇದ ಅಭೇದ. ಶರೀರದಲ್ಲಿ ಒಳಗೆ ಸೇರಿದ್ರು ಕೂಡ ಅದು ನನ್ನ ಶರೀರ ಅಲ್ಲ, ನನ್ನ ಶರೀರಕ್ಕಿಂತ ಬೇರ್ಪಟ್ಟಂತ. ಹಾಗೂ ಈ ಜೀವ ಯಾವುದು? ಇದು ಭಗವಂತನ ಅಂಶ. ಭಗವಂತನ ಅಂಶ ಆದರೂ ಕೂಡ, ಭಗವಂತನ ಹಾಗೆ ಗುಣಗಳನ್ನು ಹೊಂದಿದ್ದರೂ ಕೂಡ ಜೀವಾತ್ಮ ಪರಮಾತ್ಮ ಅಲ್ಲ. ಈ ತತ್ವವನ್ನು ನಾವು ಯಾವಾಗ ತಿಳಿದಿರಬೇಕು. ಅನೇಕ ಜನ ಹೇಳ್ತಾರೆ ದೇಹ ತ್ಯಾಗ ಮಾಡಿದ್ಮೇಲೆ ನಾವೆಲ್ಲ ಹೋಗಿ ಒಂದು ಜ್ಯೋತಿಯಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀವಿ, ಅದೇ ಮುಕ್ತಿ ಅಂತ. ಆದರೆ ಯಾವತ್ತು ಜೀವಾತ್ಮ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದೆ? ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ ಜೀವಾತ್ಮಕ್ಕೆ ಅದು ಅವಿನಾಶ. ಅದನ್ನು ಕಂಡರಿಂದ ಕತ್ತರಿಸಲಿಕ್ಕಾಗೋದಿಲ್ಲ, ನೀರಿನಲ್ಲಿ ಅದು ಹೋಗೋದೂ ಇಲ್ಲ, ಬೆಂಕಿಯಲ್ಲಿ ಸುಡೋದೂ ಇಲ್ಲ, ಗಾಳಿಯಿಂದ ಮಲಗುವುದೂ ಇಲ್ಲ. ಅದು ಸನಾತನವಾದಂಥದ್ದು, ಸಚ್ಚಿತಾನಂದರು. ಆದರೆ ಆ ಜೀವಾತ್ಮ ಪರಮಾತ್ಮ ಆಗುವುದಿಲ್ಲ. ಜೀವಾತ್ಮ ಮತ್ತು ಪರಮಾತ್ಮ ಕೂಡ ಒಂದೇ ತರ ಇದೆ. ಹೇಗೆ ಸಮುದ್ರದ ಹನಿ ನೀರಂತ ಇದ್ದಾಗ ಆ ಹನಿಯಲ್ಲೂ ಕೂಡ ಸಮುದ್ರದ ಗುಣ ಇದೆ, ಅಂದ್ರೆ ಉಪ್ಪು.
ಆದ್ರೆ ಹನಿಯನ್ನು ನಾವು ಸಮುದ್ರ ಅಂತ ಹೇಳಿ ಸಾಧ್ಯ ಆಗುತ್ತೆ. ಸಮುದ್ರ ವಿಶಾಲವಾದಂತ ಹಾಗೆಯೇ ಜೀವಾತ್ಮ ಗುಣದಲ್ಲಿ ಸಚಿದಾನಂದ ರೂಪ, ಆದರೆ ಆಕಾರದಲ್ಲಿ ಪ್ರಮಾಣದಲ್ಲಿ ಭಗವಂತ ತುಂಬಾ ವಿಶಾಲವಾದಂತ. ಭಗವಂತ ಯಾವ ಭ್ರಮೆ ಒಳಗಾಗುವುದಿಲ್ಲ. ಭಗವಂತ ಈ ಲೋಕಕ್ಕೆ ಅವತರಿಸಿದಾಗ ಅವತಾರ ಅಂತ ಹೇಳಿ ಒಂದು ಲೀಲೆಗಳನ್ನು ಮಾಡ್ತಾನೆ. ನಾವು ಅವತರಿಸುವುದಿಲ್ಲ, ನಾವು ಲೀಲೆಗಳನ್ನು ಮಾಡುವುದಿಲ್ಲ. ನಾವೆಲ್ಲರೂ ನಮ್ಮ ಪೂರ್ವ ಕರ್ಮಾನುಸಾರ ಕೊಡ್ತೇವೆ, ಶರೀರ ಆಕಾರ ಶರೀರವನ್ನು ಪಡ್ಕೊತೀವಿ, ಮತ್ತೆ ನಾನಾ ಕಷ್ಟಗಳಿಗೆ ಒಳಗಾಗ್ತೀವಿ, ಹಾಗೂ ದೇಹ ತ್ಯಾಗ ಮಾಡಿ ಇನ್ನು ಶರೀರವನ್ನು ಪಡ್ಕೊತೀವಿ. ಅದೇ ಭಗವಂತ ಸ್ವ ಇಚ್ಛೆಯಿಂದ ತನ್ನ ದಿವ್ಯವಾದಂತಹ ರೂಪದಲ್ಲಿ ಬರುತ್ತಾನೆ, ಅನೇಕ ದಿವ್ಯವಾದಂತಹ ಲೀಲೆಗಳನ್ನು ಮಾಡುತ್ತಾನೆ, ಹಾಗೂ ಅದೃಶ್ಯನಾಗ್ತಾನೆ. ಭಗವಂತನಿಗೆ ಯಾವ ಸಾವು ಇಲ್ಲ. ಇದು ನಮಗೂ ಪರಮಾತ್ಮನಿಗಿರುವಂತಹ ವ್ಯತ್ಯಾಸ. ಒಮ್ಮೆ ಒಬ್ಬ ಪ್ರಯಾಣಿಕ ಅವನು ಪ್ರಯಾಣ ತುಂಬಾ ಒಂದು ಊರಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ತುಂಬಾ ಆಯಾಸ ಆಗುತ್ತೆ. ಇಲ್ಲಿ ಒಂದು ಸುಂದರವಾದಂತಹ ವನ ಕಾಣುತ್ತೆ, ಅದರಲ್ಲಿ ಹೋಗಿ ವಿಶ್ರಾಮ ಪಡೀತಾ ಇರ್ತಾನೆ. ಅದು ರಾಜನ ವನ ಇದೆ, ದೇಶದ ರಾಜದ ಉದ್ಯಾನವನ ಆಗಿದೆ. ರಾಜ ಅಲ್ಲಿ ಅವನು ಬಂದಿರ್ತಾನೆ. ಅವನು ಅಲ್ಲಿ ಪ್ರಮಾಣ ಮಾಡ್ತಾ ಅಲ್ಲಿ ಬಂದಾಗ ಕೇಳ್ತಾನೆ, ಯಾರು ಒಳಗೊಂಡಿರುವಂತ ಹೇಗ್ ಬಂದ ನಿಮ್ಮ ಒಳಗಡೆ, ಇದು ರಾಜನ ಉದ್ಯಾನವನ ಇದೆ ಅಂತ ಪ್ರಯಾಣಿಕರನ್ನು ಕೇಳ್ತಾನೆ. ಪ್ರಯಾಣಿಕ ಹೇಳ್ತಾನೆ, ನನ್ ತುಂಬಾ ಸುಸ್ತಾಗಿತ್ತು, ಇಲ್ಲಿ ಚೆನ್ನಾಗಿರುವ ಉದ್ಯಾನವನ ಕಾಣಿಸ್ತು, ಹೇಗೋ ಇಲ್ಲೇನೋ ಉಪಹಾರ ಕೇಂದ್ರ ಅಥವಾ ಹೋಟೆಲ್ ಇರುತ್ತೆ, ಹಾಗೆ ಇಲ್ಲೇನೋ ವಸತಿ ಮಾಡ್ಲಿಕ್ಕೆ ನಿವಾಸ ಮಾಡ್ಲಿಕ್ಕೆ ಏನೊಂದು ಅರೇಂಜ್ಮೆಂಟ್ ಇದೆ ಅಂತ ಹೇಳಿ ನಾನು ಮಲ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾರೆ, ಇದು ಏನೋ ಹೋಟೆಲ್ ಅಲ್ಲ, ಇದು ಇನ್ನೊಂದು ನನ್ನ ಅರಮನೆ, ನಂದಿದು ನನ್ನ ಜಾಗ ಇದು ಅಂತ ಹೇಳ್ತಾರೆ. ಆಗ ಆ ಪ್ರಯಾಣಿಕ ಕೇಳ್ತಾನೆ, ಎಷ್ಟು ಸಮಯದಿಂದ ಇದು ನಿನ್ನ ಅರಮನೆ ಅಂತ ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ನನ್ನ ಪೂರ್ವಜರಿಂದ ಇದು ನನ್ನ ಅರಮನೆ, ನನಗಿಂತ ಮುಂಚೆ ನನ್ನ ತಂದೆ ನೋಡ್ಕೊತಾ ಇದ್ರು, ಅದಕ್ಕಿಂತ ಮುಂಚೆ ಅವ್ರ ತಂದೆ ಇದ್ರು, ಅದಕ್ಕಿಂತ ಮುಂಚೆ ಅವ್ರ ತಂದೆ ಇದ್ರು, ಅಂದ್ರೆ ಐದು ಪೀಳಿಗೆಗಳಿಂದ ನಾವು ಯಾರ ಮನೆಯಲ್ಲಿ ಇದ್ದೀವಿ ಅಂತ ಹೇಳಿದ್ವಿ. ಆಗ ಪ್ರಯಾಣಿಕ ಹೇಳ್ತಾನೆ, ಅಂದ್ರೆ ತಾತ್ಕಾಲಿಕವಾಗಿ ಜನ ಇದ್ರು ಮತ್ತೆ ಬಿಟ್ಟು ಹೋಗ್ತಾ ಇದ್ರು, ಹಾಗಾದ್ರೆ ಅದೇನಾಯ್ತದ್ದು ಹೋಟೆಲ್ ಆಯ್ತು. ಹೋಟೆಲ್ ಜನ ಯಾವತ್ತೂ ಬಂದು ಅಲ್ಲೇ ಇರೋದಿಲ್ಲ, ಸ್ವಲ್ಪ ಸಮಯ ಬರ್ತಾರೆ ಇರ್ತಾರೆ ಹೋಗ್ತಾರೆ. ಹಾಗೆ ಏನು ನೀನ್ ನಿಂದ ಅರಮನೆ ಅಂತ ಹೇಳ್ತಾ ಇದ್ಯಾ, ಇದು ತಾತ್ಕಾಲಿಕವಾದಂತ ದೇಶ, ಇದು ನಿಂದ ತಾಯಿ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮದು ಅಂತ ಎಲ್ಲ ಇದೆ, ನಮ್ಮ ಶರೀರ ತಾತ್ಕಾಲಿಕವಾಗಿ ನಿವಾಸ ಮಾಡ್ತಾ ಇದೀವಿ, ಸಮಯ ಬಂದಾಗ ನಮ್ಮ ಆಯಸ್ಸು ಮುಗಿದಾಗ ಈ ಶರೀರವನ್ನು ಬಿಟ್ಟು ಹೋಗ್ತೀವಿ. ಹಾಗೆ ನಮ್ಮ ಮನೆ ಕಾರು ಬಂಗಲೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ, ಇದೆಲ್ಲ ಒಂದು ತಾತ್ಕಾಲಿಕವಾದಂತಹ ಒಂದು ಸನ್ನಿವೇಶಗಳು. ಶಿಲ ಪ್ರಭುಪಾದರು ಒಮ್ಮೆ ನಮ್ಮ ಶಿಷ್ಯನ ಜೊತೆ ಅವರು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಮರದ ಹತ್ರ ಬರ್ತಾರೆ. ಸೊ ಮರದ ಕೆಳಗಡೆ ಪಕ್ಷಿಗಳು ತಟ್ಟಿ ಹಾಕಿರೋದು ಇರುತ್ತೆ, ಕೆಳಗಡೆ ಎಲ್ಲ ಬಿದ್ದಿರುತ್ತೆ ಅವರ ಮೂತ್ರ ಮಲ. ಪ್ರಭುಪಾದ ಕೇಳ್ತಾರೆ, ಏನಿದು ಅಂತ. ಶಿಷ್ಯನು ಏನು ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಹೇಳ್ಬೇಕು, ಅದು ಎಲ್ಲ ಪಕ್ಷಿಗಳು ಮಾಡಿದಂತಹ ಮಲಗಳಿರ್ತದೆ ಮತ್ತೆ ಯಾವ್ದು ಉತ್ತರ ಕೊಡಬೇಕು, ಪ್ರಭು ಯಾವ ಚಿಂತನೆಯನ್ನ ಕೇಳ್ತಾ ಇದ್ದಾರೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಪ್ರಭುಪಾದ ನೋಡ್ತಾರೆ ಅಂತ ಹೇಳ್ತಾರೆ, ಇದು ಏನಿದು ಅಂತ ಹೇಳಿದ್ರೆ ಪಕ್ಷಿಗಳು ಈ ಮರದ ಕೊಂಬೆಗಳಿಗೆ ಆಕರ್ಷಿತವಾಗಿ ಮೋಹಿತರಾಗಿದ್ದಾರೆ. ಸುಮಾರು ಸಮಯದಿಂದ ಈ ರಮ್ಮೆಯಲ್ಲೇ ಕುಳಿತಿರೋ ಕಾರಣ ಅವರು ಇಲ್ಲಿ ಏನು ಅವರ ಮರಗಳು ಇಲ್ಲಿ ತುಂಬಾ ಸಂಘನವಾಗಿದೆ ಅಂತ ಹೇಳ್ತಾರೆ. ಜೀವಾತ್ಮ ಅದು ಒಂದು ಮನೆಯಲ್ಲಿ ಸೇರ್ಕೊಂಡು ತೇ ನನ್ನ ಜೀವನ ಅಂತ ಹೇಳಿ ಆಕರ್ಷಿತವಾಗಿರುತ್ತೆ. ಅರೆ ಒಂದು ದಿವಸ ಮೃತ್ಯು ಬಂದಾಗ ಎಲ್ಲವನ್ನ ಅದು ಅಪ್ಪರಿಸಿಕೊಂಡು ಹೋಗ್ಬಿಡುತ್ತೆ. ಇದೆಲ್ಲವೂ ಒಂದು ತಾತ್ಕಾಲಿಕವಾದಂತಹ ಮೋಹ. ಆದ್ರಿಂದ ನಾವು ಇಂತಹ ಒಂದು ತಾತ್ಕಾಲಿಕವಾದಂತಹ ಸನ್ನಿವೇಶಗಳಿಂದ ಮೇಲೆ ಇರಬೇಕು. ನಾಹಿ ಅಸ್ಯ ಆಸ್ತಿ ಪ್ರಿಯ ಕಶ್ಚಿನ್ ನಾ ಪ್ರಿಯ ಸ್ವಃ ಪರೋಪಿವ ಏಕ ಸರ್ವ ಇಹ ದ್ರಷ್ಟ ಕರ್ತೃನಾಂ ಗುಣದೋಷಯೋ. ಜೀವಿಗೆ ಯಾರು ಪ್ರಿಯರಲ್ಲ, ಹಾಗೂ ಯಾರು ಕೂಡ ಒಳ್ಳೆಯದು ಮಾಡಕ್ಕೆ ಸಾಧ್ಯ ಇಲ್ಲ. ಜೀವಿಯು ನನ್ನದು ಬೇರೆಯವನದು ಎಂದು ಯಾವತ್ತೂ ಭೇದವನ್ನು ಮಾಡುವುದಿಲ್ಲ. ಅವನು ಪ್ರತಿಕ್ಷಣವೂ ಇರುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆತ್ಮ ಸಾಕ್ಷಾತ್ಕಾರ ಪಡೆದಂತಹ ಜೀವಿಯು ಯಾರನ್ನು ಶತ್ರುವಾಗಿ ನೋಡುವುದಿಲ್ಲ, ಮಿತ್ರನಾಗಿ ನೋಡುವುದೂ ಇಲ್ಲ, ಹಿತೈಷಿಯನ್ನು ತಿಳಿಯುವುದಿಲ್ಲ, ದ್ವೇಷಿಯನ್ನು ತಿಳಿಯುವುದಿಲ್ಲ. ಅವನು ಕೇವಲ ಎಲ್ಲವನ್ನು ನೋಡುತ್ತಾನೆ ಅಷ್ಟೇ.
ನಿಜವಾಗಿ ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರುತ್ತಾರೆ ಅವರು ಯಾರನ್ನು ಶತ್ರುಗಳಂತು ಸ್ವೀಕರಿಸುವುದಿಲ್ಲ ಯಾರನ್ನು ಮಿತ್ರರು ಅಂತಾನು ಸ್ವೀಕರಿಸುವುದಿಲ್ಲ ಪಂಡಿತ ಸಮದರ್ಶಿನ ನಿಜವಾದ ಪಂಡಿತ ಯಾರು ಅವನು ಯಾರು ಎಲ್ಲಾ ಜೀವಿಗಳಲ್ಲಿ ಆತ್ಮ ಇದೆ ಎಲ್ಲಾ ದೇಹಗಳು ಆತ್ಮ ಅದರಿಂದ ಅವರಿಗೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಬೇಕು ಅಂತ ಚಿಂತನೆ ಮಾಡುತ್ತಾನೆ ಹೊರತು ಯಾರ ಮೇಲೆ ಮೋಹಿತನೂ ಆಗುವುದಿಲ್ಲ ಯಾರ ಮೇಲೆ ದ್ವೇಷವನ್ನು ಕಾಣುವುದಿಲ್ಲ ಹೇಗೆ ಭಗವಂತ ಕೃಷ್ಣ ಪೂತನ ಅನ್ನುವ ರಾಕ್ಷಸಿ ಕೃಷ್ಣನಿಗೆ ವಿಷ ಕೊಟ್ಟು ಸಂಹಾರ ಮಾಡಬೇಕು ಅಂತ ಯೋಚನೆ ಮಾಡಿದ ಕೃಷ್ಣ ಏನು ಯೋಚನೆ ಮಾಡ್ದ ಈ ಜೀವಾತ್ಮ ನನಗೆ ಹಾಲು ಕುಡಿಸ್ತಾ ಇದೆ ಪರವಾಗಿಲ್ಲ ಕೃಷ್ಣ ಹಾಲು ಕುಡಿಸ್ತಾ ಇದ್ರೂ ಕೂಡ ಹಾಲು ಕುಡಿಸಕ್ಕೆ ಬಂದಿರುವಂತಹ ಕಾರಣ ಆ ರಾಕ್ಷಸಿಗಳಂತಹ ರಾಕ್ಷಸಿ ಗುಣವನ್ನು ನಾಶ ಮಾಡಿದೆ ಅದರಿಂದ ಅವಳಿಗೆ ಈ ದೇಹದಿಂದ ಮುಕ್ತಿಗೊಳಿಸಿ ಅವಳಿಗೆ ವೈಕುಂಠ ಲೋಕದಲ್ಲಿ ನನ್ನ ತಾಯಿ ಸ್ಥಾನವನ್ನು ಕೊಡ್ತೀನಿ ಅಂತ ಆ ದೇಹದಿಂದ ಪೂತನಿ ರಾಕ್ಷಸಿಯ ದೇಹದಿಂದ ಜೀವಾತ್ಮವನ್ನು ಹೇಳಿದು ಅವಳಿಗೆ ಮೋಕ್ಷವನ್ನು ಪ್ರದಾನ ಮಾಡಿದೆ ಆ ಪೂತನಿ ಕೂಡ ಬೇರೆ ಯಾರಲ್ಲ ಬಲಿ ಮಹಾರಾಜ ಲೀಲೆಯಲ್ಲಿ ಯಾವ ದತ್ತಮಾಲ ಇತ್ತು ಬಲಿ ಮಹಾರಾಜನ ತಂಗಿ ಕನ್ನಡ ಆಸೆ ಪಟ್ಟು ವಾಮನ ದೇವನನ್ನು ನನ್ನ ಪುತ್ರನಾಗಿ ಪಡಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಅನಂತರ ನನಗೆ ಅವಳಿಗೆ ವಿಷ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ಆ ಎರಡು ವರಗಳಾಗಿ ಏನಾಯ್ತು ಮುಂದಿನ ಜನ್ಮದಲ್ಲಿ ಕೃಷ್ಣ ಪರಮಾತ್ಮ ಬಂದಾಗ ಆ ದತ್ತಮಾಲ ಅವಳು ಪೂತನಿಯಾಗಿ ಬಂದ ಮತ್ತೆ ಮಗನಾಗಿ ಹಾಲು ಕುಡಿಸಿದ್ರು ಹಾಗೆ ವಿಷವನ್ನು ಕೊಟ್ಟು ಆಯ್ಕೆ ಕೂಡ ಪೂರ್ಣ ಆಯ್ತು ಹೀಗೆ ಭಗವಂತ ಒಂದು ದೇಹದ ಒಳಗಿರುವಂತಹ ಜೀವಾತ್ಮವನ್ನು ನೋಡ್ತಾನೆ ಪ್ರತಿಯೊಂದು ಜೀವಾತ್ಮ ತನ್ನ ಪೂರ್ವ ಹಿಂದಿನ ಒಂದು ಕರ್ಮಗಳಿಂದ ಅದರ ಆಸೆಗಳಿಂದ ನಾನಾ ರೀತಿಯ ಶರೀರಗಳಲ್ಲಿ ಹೊಂದಿರುತ್ತೆ ನಾನಾ ರೀತಿಯ ಗುಣಗಳನ್ನು ಹೊಂದಿರುತ್ತೆ ಕೆಲವರು ಸೋಂಬೇರಿಗಳಿರ್ತಾರೆ ಕೆಲವರು ತುಂಬಾ ರೋಷಾವೇಶವನ್ನು ಹೊಂದಿರ್ತಾರೆ ಕೆಲವರು ಸಾತ್ವಿಕರಾಗಿರ್ತಾರೆ ಇದೆಲ್ಲ ಶಾರೀರಿಕವಾದ ಗುಣ ಅಂದ್ರೆ ದೇಹದ ಒಳಗಿರುವಂತಹ ಆತ್ಮಕ್ಕೆ ಅದು ಭಗವಂತನ ಹಾಗೆಯೇ ಸಚ್ಚಿತಾನಂದ ರೂಪ ಆದ್ರಿಂದ ನಾವು ಆ ಗುಣವನ್ನು ಜಾಗೃತಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ನಮಗೆ ಹೊರಗಿನ ವಿದ್ಯಾಬುದ್ಧಿ ಏನು ನಾವು ಶಾಲಾ ಕಾಲೇಜಲ್ಲಿ ನಾವು ಕಲಿತೀವಿ ಅದು ಕೇವಲ ಶರೀರವನ್ನು ನೋಡ್ಕೊಳ್ಳಿಕ್ಕೆ ಉಪಯೋಗ ಆಗುತ್ತೆ ಹೊರತು ನಮ್ಮ ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ ಯಾವುದೇ ರೀತಿ ಉಪಯೋಗವನ್ನು ಮಾಡೋದಿಲ್ಲ ಆದ ಕಾರಣ ನಾವು ಭೌತಿಕ ಜ್ಞಾನಕ್ಕಿಂತ ಆತ್ಮದ ಜ್ಞಾನವನ್ನು ಸಂಗ್ರಹ ಮಾಡಬೇಕು ಇದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಈ ಜನ್ಮ ಬಿಟ್ಟು ನಮಗೆ ಮತ್ತೆ ಪುನಃ ಮುಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿ ಗಿಡಮರ ಹೋಗ್ಬಿಟ್ರೆ ಮತ್ತೆ ಯಾವಾಗ ನಮಗೆ ಆತ್ಮಜ್ಞಾನ ಸಿಗಲಿಕ್ಕೆ ಅವಕಾಶ ಸಿಗುತ್ತೆ ಬಹುನಾಮ ಜನ್ಮಾನ ಅಂತೆ ಭಗವದ್ಗೀತೆಯಲ್ಲಿ ಎಷ್ಟೋ ಜನ್ಮಗಳು ಕೋಟ್ಯಾಂತರ ಜನ್ಮಗಳು ನಾವು ಹೀಗೆ ಒದ್ದಾಡಿದ್ವಿ ನಾನಾ ರೀತಿಯ ಶರೀರಗಳು ಸಿಗುತ್ತೆ ನಾಯಿಗಳಾಗುತ್ತೀವಿ ಬೇಕಿಗಳಾಗುತ್ತೀವಿ ಅನೇಕ ಜನರಿಗೆ ಅಂತ ಪ್ರಾಣಿಗಳು ಕಟ್ಟರೆ ಇಷ್ಟ ಓ ಅದು ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಆರಾಮಾಗಿದೆ ಅಲ್ಲ ನಾವು ಹದ್ದು ಅದು ಎಷ್ಟು ಚೆನ್ನಾಗಿ ಆಕಾಶ ಹಾರಾಡ್ತದೆ ನಾವು ಅವನು ಹುಟ್ಟಬೇಕು ಸಿಂಹನಾಗಿ ಹುಟ್ಟಬೇಕು ಅನೇಕ ಜನ ಅದಕ್ಕಿಂತ ಕ್ಲಬ್ ಮಾಡ್ಕೊಂಡಿಲ್ಲ ಲಯನ್ಸ್ ಕ್ಲಬ್ ಅಂತ ಮನುಷ್ಯರಾಗುತ್ತಂದ್ರೆ ಲಯನ್ಸ್ ಕ್ಲಬ್ ಮೆಂಬರ್ ಆಗಿದೆ ಪ್ರಾಣಿಗಳ ಪ್ರಾಣಿ ಹಾಗೆ ನಾವೆಲ್ಲ ತುಂಬಾ ಏನು ವರ್ಷ ಇರುವಂತವರು ಅಥವಾ ಏನು ಅಂತ ಚಿಂತನೆಯಿಂದ ಲಯನ್ಸ್ ಕ್ಲಬ್ ಮಾಡಿದರೆ ಗೊತ್ತಿಲ್ಲ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ ಸಮಾಜ ಸೇವೆಯ ದೃಷ್ಟಿಗಳನ್ನು ನಾನು ಮಾಡ್ತಾ ಇರೋದು ಅಹಂಕಾರ ಸೇವೆ ಮಾಡ್ತಾರೆ ಸಮಾಜ ಸೇವೆ ಮಾಡ್ತಾ ಯಾವ ಭಾವನೆಯಿಂದ ಮಾಡ್ತಾ ಇದ್ರೆ ನಾನ್ ಮಾಡ್ತಾ ಇದ್ದೀನಿ ನಾನ್ ದಾನ ಕೊಟ್ಟೆ ನಾನ್ ಆ ಸೇವೆ ಮಾಡಿದೆ ಇಲ್ಲ ಎಲ್ಲವೂ ಭಗವಂತನ ಮುಖಾಂತರ ನಡೆಯುವಂತಹದ್ದು ಯಾರ್ಯಾರಿಗೆ ಏನೇನ್ ಸಿಗ್ಬೇಕು ಭಗವಂತ ಯಾರ ಮುಖಾಂತರ ಅದನ್ನು ಮಾಡಿಸ್ತಾನೆ ನಾವು ಕೂಡ ಒಂದು ಸಾಧನೆ ಭಗವಂತನ ಕೈಗೆ ನಾವು ಸಂಪೂರ್ಣವಾಗಿ ಸ್ವತಂತ್ರರಲ್ಲ ನಮ್ಗೆ ನಮ್ಮನ್ನೇ ನೋಡ್ಕೊಳಕ್ ಆಗೋದಿಲ್ಲ ನಮಗೆ ನಮ್ಮ ದೇಹವನ್ನೇ ನಿಯಂತ್ರಣ ಮಾಡಕ್ ಆಗೋದಿಲ್ಲ ಅನೇಕ ಬಾರಿ ನಮ್ಗೆ ಏನೇನು ಕಾಯಿಲೆಗಳು ಬರುತ್ತೆ ಅದಕ್ಕೆ ಓಡಬೇಕಾಗುತ್ತೆ ಡಾಕ್ಟರ್ ಡಾಕ್ಟರ್ ಅಂತ ಓಡಬೇಕಾಗುತ್ತೆ ನಮ್ಮ ದೇಹವನ್ನು ರಕ್ಷಣೆ ಮಾಡಕ್ಕೆ ನಮಗೆ ಯೋಗ್ಯತೆ ಇಲ್ಲಿರೋ ಕಾರಣ ನಾವು ಇನ್ನೊಬ್ಬರ ರಕ್ಷಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆಲ್ಲ ಭ್ರಮೆಯ ಕಾರಣ ನಾವು ಗೊತ್ತೀವಿ ನಾವು ಇವ್ರಿಗೆ ನೋಡ್ಕೊತಾ ಇದೀವಿ ನಾವು ಇವ್ರಿಗೆ ಸಾಕ್ತಾ ಇದೀವಿ ನಾನು ಇವ್ರಿಗೆ ಸೇವೆ ಮಾಡಿದೆ ಇಲ್ಲ ಎಲ್ಲವೂ ಭಗವಂತನ ನಿರ್ದೇಶದಲ್ಲಿ ನಡೆಯುತ್ತದೆ ಅದರಿಂದ ನಾವು ವೈರಾಗ್ಯವನ್ನು ಬೆಳೆಸ್ಕೋಬೇಕು ಜಗತ್ತಿನ ಮೇಲೆ ವೈರಾಗ್ಯ ಇರಬೇಕು ಕೆಲವರು ಏನ್ ಮಾಡ್ತಾರೆ ಭಗವಂತನ ಮೇಲೆ ವೈರಾಗ್ಯ ಬೆಳೆಸ್ಕೊಂಡಿದ್ದಾರೆ ಈ ಜಗತ್ತು ಬೇಡ ಭಗವಂತನು ಬೇಡ ಇದ್ದಂತ ಹೇಳಿ ಮಾಯಾವಾದಿಗಳು ಇವರು ಒಂದು ರೀತಿ ಭ್ರಮೆ ಜನರಿಗೆ ಭಗವಂತನ ಮೇಲೆ ನಾಸ್ತಿಕರು ಜಗತ್ತಿನ ಮೇಲೇನೋ ಅವರಿಗೆ ಮೋಹ ಇಲ್ಲ ಭಗವಂತನ ಮೇಲೇನೋ ಆಕರ್ಷಣೆ ಇಲ್ಲ ಒಂದು ಶರಣಾಗಲಿಲ್ಲ ಬುದ್ಧಿ ಇವನ್ನ ಹೇಳ್ತೀವಿ ಮಾಯಾವಾದಿಗಳು ಅವರು ಮತ್ತೆ ಪುನಃ ಜನ್ಮ ಬಗ್ಗೆ ಚಕ್ರ ಸಿಕ್ಕಾಗುತ್ತೆ ಇನ್ನೊಂದು ತರಹದ ಜೀವಿಗಳು ಯಾರು ಭಗವಂತನು ಬೇಕು ಭೌತಿಕ ಸ್ಮರಣ ಬೇಕು
ಸಂದೇಶ ಬಂದಾಗ ಅವಳ್ತ ನೀನ್ ಬೇಕು ಅಂತ ಕೇಳೋದಿಲ್ಲ. ನಮಗೆ ಅದು ಬೇಕು, ಒಳ್ಳೆ ಕಣ್ಣು ಬೇಕು, ಒಳ್ಳೆ ಮಕ್ಕಳು ಬೇಕು, ಒಳ್ಳೆ ಕಂಡ ಬೇಕು, ಐಶ್ವರ್ಯ ಬೇಕು, ಭೌತಿಕ ಆಸೆಗಳು ಬೇಕು, ಭಗವಂತನ ಬೇಕು, ಎರಡು ಹೇಳ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಇವರು ಸಹಜೀಯ ಭಕ್ತಿ ಮಾಡ್ತಾ ಕೂಡ ಸ್ವಾರ್ಥ ಭಾವನೆಗೋಸ್ಕರ ಭಕ್ತಿ ಮಾಡುವಂತಹ ಸಹಜೀಯ ಇವರು ಕೂಡ ಈ ಸಂಸಾರದ ಭಾಗದಲ್ಲಿ ಸಿಕ್ಕಾಕೊಳ್ತಾರೆ. ನಿಜವಾದಂತಹ ವ್ಯಕ್ತಿ ಯಾರು ಭೌತಿಕ ವಿಷಯಗಳಿಗೆ ವೈರಾಗ್ಯ ಬೆಳೆಸ್ಕೊಂಡರೆ ಭಗವಂತನ ಮೇಲೆ ಆಕರ್ಷಣ, ಅವನು ಭಕ್ತ. ಶುದ್ಧವಾದ ಭಕ್ತನಿಗೆ ಭೌತಿಕವಾಗಿ ಏನು ಆಸಕ್ತಿ ಇರೋದಿಲ್ಲ. ನಾ ಧನಂ ನ ಜನಂ ನ ಸುಂದರಿ ಕವಿತಾಂಬಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವತಾ ತಪ್ತಿ ರಾಹಿತಿ. ಚೈತನ್ಯ ಮಹಾಪ್ರಭು ಹೇಳ್ಕೊಡ್ತಾರೆ ಶ್ಲೋಕ, ಅದನ್ನ ನನ್ಗೆ ಯಾವುದೇ ಹಣ ಬೇಕಾಗಿಲ್ಲ. ನಾ ಜನ ಅನೇಕ ಜನ ಸ್ನೇಹಿತರು, ಬಂಧು ಬಾಂಧವರು, ಹಿಂಬಾಲಕರು ತನ್ನ ನೋಡಿ ಬುದ್ಧಿವಂತ, ನೀನು ಒಳ್ಳೆಯವನು, ಜೈಕಾರ ಹಾಕುವಂತಹ ಜನ ನನಗೆ ಬೇಕಾಗಿಲ್ಲ. ನಾ ಸುಂದರಿ, ಸುಂದರವಾದಂತಹ ಸ್ತ್ರೀಯರು, ಪತಿಗೆ ಪತ್ನಿ ಆಕರ್ಷಿತ, ಪತ್ನಿಗೆ ಪತಿ ಆಕರ್ಷಿತ, ಇಬ್ಬರಿಗೂ ಆಕರ್ಷಣೆ ಇರುವ ನಾ ಸುಂದರಿ ಕವಿತಾ ನನ್ನ ಗುಣಗಾನ ನನ್ನ ಗೌರವ ಕೊಡಬೇಕು ಅಂತ ಆಸಕ್ತಿ, ಧನಂ ಜನಂ ಸುಂದರಿ ಕವಿತಾಮೀಶ ಜಗದೀಶ ಕಾಮಯ್ಯ, ಜಗತ್ತಿಗೆ ನಾನು ಮರೆಯಾದ ಭಾವನೆ. ಅನೇಕ ಜನ ಇವಾಗ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳು ನೋಡಿದಾಗ ನಾನಾ ರೀತಿಯ ಪೋಸ್ಟ್ ಕೊಟ್ಟಿರ್ತಾರೆ, ನಾನೇ ಹೇಗೋ ಸಿನಿಮಾದ ಹಾಗೆ, ತಾವೇ ಹೀರೋಗಳ ಹಾಗೆ, ಟ್ರೈನ್ ಮೇಲೆ, ಬಿಲ್ಡಿಂಗ್ ಗಳ ಮೇಲೆ, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಹೀಗೆ ಏನೇನೋ ನಾನಾ ರೀತಿ ಪೋಸ್ಟ್ ಗಳು ಕೊಡ್ತಾ ಇದ್ದಾರೆ, ಅವ್ರ ಫೋಟೋಗಳು ನೋಡ್ತಾ ಇದ್ರೆ. ಸೊ ಏನಂತ ನೀ ಏನ್ ದರ್ಶನ ಮಾಡ್ತಾ ಇದ್ದಾರೆ, ಅವ್ರೆಲ್ಲರೂ ತೋರಿಸ್ಕೊಂಡ್ರೆ ನಾನು ಸೂಪರ್ ಹೀರೋ ಅಲ್ಲ. ಆ ರೀತಿ ಅವರ ಮನಸ್ಸಿನ ಚಿಂತನೆ, ಅದರಿಂದ ಅದರ ಫೋಟೋಗಳು ತೆಗೆದು ಅವರು ಬೇರೆ ಬೇರೆ ಅವರು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೋಸ್ಕರ ಪೋಸ್ಟ್ ಮಾಡ್ತಾ ಇರೋದು, ಚೆನ್ನಾಗಿ ನೋಡಿ ಅವನು ತುಂಬಾ ಚೆನ್ನಾಗಿದೆ, ಒಳ್ಳೆ ಪೋಸ್ಟ್ ಇದೆ, ತುಂಬಾ ಸುಂದರ ಕಾಣ್ತಾ ಇದೆಯಾ, ಹೀರೋ ತರ ಕಾಣ್ತಾ ಇದೆಯಾ, ಜನರು ಮಾತಾಡ್ಬೇಕಾದ್ರೆ ಒಂದ್ಸಲ ಮಾತಾಡ್ತಾರೆ, ಏನ್ ದೇವರು ಹೇಗಿದ್ಯಾ ಅಂತ ನೋಡಿ ಅನ್ಸುತ್ತೆ. ಸಾಮಾನ್ಯವಾಗಿ ಗಿರಾಕಿಗಳು, ಅಂಗಡಿಯವರು ಕೂಡ ಗಿರಾಕಿಗಳು ಹೇಳ್ತಾರೆ, ಏನ್ ದೇವರು ಕಾಣಿಸ್ತಾನೆ ಇಲ್ಲ, ಏನ್ ಯಜಮಾನ ಬಂದೇ ಇಲ್ಲ ಅವನಿಗೆ, ಅವನು ನಿಜವಾಗಿ ಯಜಮಾನ ಅಂತ ಯೋಚನೆ ಮಾಡ್ತಾ ಇಲ್ಲ. ಅವನೇನ್ ಮಾಡ್ತಾನೆ ಯಜಮಾನ ಅಂತ ಹೇಳಿದಾಗ ಅವನಿಗೆ ಉಪವಾಸ ಆಗಿ ಅವನ ಅಂಗಡಿಗೆ ಹೋಗಿ ವ್ಯಾಪಾರ ಆಗಲಿ ಅಂತ ಅವ್ನು ಯೋಚನೆ ಮಾಡ್ತಾನೆ. ಇದು ಅವನ ಮಾತು, ನಿನ್ನ ಭಗವಂತ ಅಂತ ಏರ್ಸೋದು ಮತ್ತೆ ಅವನ ವ್ಯಾಪಾರ ಮಾಡ್ಕೊಂಡು ದೊಡ್ಡ ಸಂಪಾದ ಮಾಡ್ಕೊಳ್ತಾನೆ. ಇದು ಇದು ಭೌತಿಕ ಜಗತ್ತಿನ ವ್ಯಾಪಾರ ದೃಷ್ಟಿ. ಈಗೆಲ್ಲ ವಿಚಾರ ನಾವು ತಿಳಿಬೇಕು, ಹೇಗೆ ಎಲ್ಲವೂ ಕೂಡ ಮೋಸ, ಎಲ್ಲವೂ ಇಂದ್ರಿಯ ಭೋಗಕ್ಕೋಸ್ಕರ ನಡೀತಾ ಇರುವಂತಹ ಒಂದು ಕೆಲಸಗಳು ಈ ಭೌತಿಕ ಜಗತ್ತಿನಲ್ಲಿ. ಆದ್ದರಿಂದ ಪರಾಮರ್ಶೆ ಮಾಡಬೇಕು, ಶಾಸ್ತ್ರಗಳ ಆಧಾರದಿಂದ, ಗುರುಗಳ ಕೃಪೆಯಿಂದ ನಾವು ವೈರಾಗ್ಯವನ್ನು ಬೆಳೆಸ್ಕೋಬೇಕು. ಶುದ್ಧವಾದಂತಹ ಭಕ್ತ ಎಂದು ಸದಾ ಭಗವಂತನ ನಾಮದ ಜಪದಲ್ಲಿ ತೊಡಗಿರ್ತಾರೆ. ಅವರಿಗೆ ನಾಮದಲ್ಲಿ ಎಷ್ಟು ರುಚಿ ಸಿಗುತ್ತಾರೆ, ಆಸ್ವಾದ. ಚೈತನ್ಯ ಮಹಾಪ್ರಭುಗಳು ಹಾಗೂ ಶುದ್ಧ ಭಕ್ತಾದಿಗಳು ಕೆಲವೊಮ್ಮೆ 72 ತಾಸು ಅವರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸದಾ ಜಪಿಸ್ತಾ ಇರ್ತಾರೆ. ಒಂದೇ ರಾಗ, ಒಂದೇ ರಾಗದಲ್ಲಿ 72 ತಾಸು ಕೀರ್ತನೆ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಅವ್ರಿಗೆ ಎಷ್ಟು ಒಬ್ಬರೊಬ್ಬರ ಮೇಲೆ ಪ್ರೀತಿ ಹೋಗುತ್ತೆ ಅಂತ ಹೇಳಿದ್ರೆ ಅವರು ಅಷ್ಟು ಸಮಯ ಜೊತೆ ಗಟ್ಟಿಗೆ ತಕ್ಕೊಂಡು ಇಟ್ಕೊಂಡಿರ್ತಾರೆ. ಈ ಲಕ್ಷಣಗಳು ನಿಜವಾದ ಪ್ರೀತಿಯ ಲಕ್ಷಣಗಳು. ಸೊ ನಮಗೆ ಯಾರಾದ್ರೂ ಗಟ್ಟಿಗೆ ತಕ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ನಿಮಿಷ ಆದ್ಮೇಲೆ ಶಕ್ತಿಶಕ್ತಿಯಾಗಿ ದೂರ ಕಾಣಬಿಡ್ತೀವಿ. ಈ ಜಗತ್ತಿನಲ್ಲಿ ನಾವು ಯಾವ ಒಬ್ಬರೊಬ್ಬರಿಗೆ ಹತ್ರ ಹಾಕ್ತಾ ಹೋಗ್ತೀವಿ, ನಮ್ಗೆ ಒಬ್ಬೊಬ್ಬರಲ್ಲಿ ಏನ್ ಕಾಣುತ್ತೆ, ದೋಷಗಳು ಕಾಣುತ್ತೆ. ಓ ಇನ್ ಇಂಥವನ್ನ ಇನ್ನೊಂದು ಇಂಥ ಕೂಡ ಇದೆಯಾ, ನಾನೇನೋ ಒಪ್ಕೊಂಡಿದ್ದೆ. ಸೊ ಹತ್ರ ಹಾಕ್ತಾ ಇದ್ದಾಗೆ ಭೌತಿಕ ಜಗತ್ತಲ್ಲಿ ಹತ್ರ ಹಾಕ್ತಾ ಇದ್ದಾಗ ಏನಕ್ಕೆ ದೋಷಗಳು ಕಾಣುತ್ತೆ, ಯಾಕಂದ್ರೆ ಶರೀರವನ್ನು ನೋಡ್ತೀವಿ ಹೊತ್ತು ಆತ್ಮದೃಷ್ಟಿಯಿಂದ ನಾವು ನೋಡೋದಿಲ್ಲ. ಭೌತಿಕ ಜಗತ್ತಲ್ಲಿ ಹತ್ರ ಆಗೋದು ಅಂದ್ರೆ ಏನು, ಒಬ್ರೊಬ್ಬರಿಗೆ ಶತ್ರುಗಳಾಗುವಂಥದ್ದು. ಆದ್ರಿಂದ ನಾವು ಉಚ್ಚಾರಣೆ ಮಾಡಬೇಕು. ಆಧ್ಯಾತ್ಮಿಕ ವಿಷಯದಲ್ಲಿ ಆಸ್ವಾದ ಇದೆ, ಭಗವಂತನ ನಾಮದಲ್ಲಿ, ಭಗವಂತನ ಲೀಲೆಗಳಲ್ಲಿ, ಭಗವಂತನ ಭಕ್ತರಲ್ಲಿ ಆ ಸಂಬಂಧಗಳ ಆಸ್ವಾದವನ್ನು ಕೊಡುತ್ತೆ. ನಾವು ಈ ಭೌತಿಕ ದೃಷ್ಟಿಯಿಂದ, ಭೌತಿಕ ಒಂದು ಸಂಬಂಧಗಳಿಂದ ಆ ಆಸ್ವಾದಕ್ಕೆ ಏರಬೇಕು. ಅದಕ್ಕೆ ಮೊದಲ ಕೆಲಸ ಏನು, ಉಚ್ಚಾರಣೆ. ನಾವೇನ್ ಯಾವಾಗ ಉಚ್ಚಾರಣೆ ಮಾಡ್ತಾ ಇರ್ತೀವಿ, ಎಲ್ಲ ಭೌತಿಕ ವಸ್ತುಗಳ ಉಚ್ಚಾರಣೆ ಮಾಡ್ತಾ ಇರ್ತೀವಿ, ಫಿಲಂಗಳು ನೋಡ್ತೀವಿ, ಆ ಕಥೆಗಳನ್ನು ಹಂಚ್ಕೋತೀವಿ ಸ್ನೇಹಿತರ ಜೊತೆ, ಅಲ್ಲಿ ಊರೆಲ್ಲ ತಿರುಗಾಡ್ತೀವಿ, ಅದ್ರ ಬಗ್ಗೆ ಹಂಚ್ಕೋತೀವಿ, ಮತ್ತೆ ಇನ್ನೊಬ್ಬರಿಗೆ ಜಾಡಿ ಹೇಳ್ತೀವಿ, ಯಾವ್ದೋ ಭೌತಿಕವಾದ ಹಾಡುಗಳನ್ನು ಹಾಡ್ತಾ ಇರ್ತೀವಿ. ನಾಲಿಗೆ ಇದೆ, ಅದಕ್ಕೆ ದಾಸ ಹಾಡ್ತಾರೆ, ಮೂಳೆ ಇಲ್ಲದಿರುವ ನಾಲಿಗೆ, ನೀಚ ಬುದ್ಧಿ ಅಂದ್ರೆ ನಾಲಿಗೆ, ಸದಾ ಅಲ್ಲಿಯ ಸ್ಮರಣೆ ಮಾಡೋ ನಾಲಿಗೆ. ನಾಲಿಗೆ ಮೂಳೆ ಇಲ್ಲ, ಹೆಂಗ್ ಬೇಕಾದ್ರೆ ತಿರುಗುತ್ತೆ, ಹೆಂಗ್ ಬೇಕಾದ್ರೆ ಶಬ್ದಗಳು ಮಾಡುತ್ತೆ, ಹಾಗೆ ನಮ್ಮನ್ನು ಈ ಸಂಸಾರದಲ್ಲಿ ಮುಳುಗಿಸುತ್ತೆ.
ಅದರಿಂದ ಉಚ್ಚಾರ ಮಾಡಬೇಕು ಯಾವಾಗಲೂ ಹರಿಯ ನಾಮಸ್ಮರಣೆಯನ್ನು ಮಾಡಬೇಕು ಹರೇ ಕೃಷ್ಣ ಎಂದು ಜಪಿಸಬೇಕು ಹಾಗೂ ಭೌತಿಕವಾದಂತಹ ಶಬ್ದಗಳನ್ನು ನಾವು ನಿಲ್ಲಿಸಬೇಕು ಎರಡೂ ಇದೆ ಈ ಭೌತಿಕ ಶಬ್ದ ಭಗವಂತನ ಶಬ್ದ ಎರಡು ಉಚ್ಚಾರಣೆ ಮಾಡಿದ್ರೇನು ಸಹಜೀಯ ಏನೋ ಉಚ್ಚಾರಣೆ ಮಾಡಲಿಲ್ಲ ಭಗವಂತ ಶಬ್ದನ ಉಚ್ಚಾರಣೆ ಮಾಡಲಿಲ್ಲ ಮೌನಿ ಕೆಲವರು ಮೌನಿ ಏನು ಮಾತಾಡೋದಿಲ್ಲ ಹೀಗೋಯ್ತು ತೊಂದರೆ ಅಂದ್ರೆ ಇದು ಯಾರು ಮಾಯವಾದ ऋषिकेश भगवान सपेक्षकाम भक्ति भक्ति अपेक्ष भक्ति शुद्धवाद प्रेम अंत भक्त भगवान का भगवंत याकोस्कर आसेबे भाड़ आसे कारण भगवान का रात्रि समय बेकुला कणु का सतमत अंधकार कारण कणुमा कारण शिष्य केटर सूर्य चंद्र आकाश सूर्य चंद्र इन भगवान कणुगर शिष्य केटर शरीर शरीर ना देह संबंध संबंध अंधकार केवल भगवान का भौतिक चिंतन मुक्तर आती शारीरिक संबंध मोह नावे कर्स नावे कर्स हेगते ಭಗವಂತನ ನಾಮಸ್ಮರಣೆಯಿಂದ ಆಗ ನಾವು ಭಗವಂತನ ನಾಮ ಜಪ ಮಾಡ್ತೀವಿ ಭಗವಂತನ ಲೀಲೆಗಳನ್ನು ಕೇಳ್ಕೊತೀವಿ ಅದನ್ನ ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತೀವಿ ಆಗ ಈ ಒಂದು ಹಗ್ಗ ಅದನ್ನ ಬಂಧಿಸಿದೆ ಅದು ಕ್ರಮೇಣವಾಗಿ ಕತ್ತರಿಸ್ತಾ ಹೋಗುತ್ತೆ ಹೇಗೆ ಅಜಾಮಿಲ ಅಜಾಮಿಲ ಒಂದು ಜೀವನ ಪರ್ಯಂತ ಎಲ್ಲ ದುಷ್ಟ ಕೆಲಸಗಳನ್ನು ಮಾಡಿದ ಅದು ಹೇಗೋ ಸಾಧುಗಳ ಸಂಘದಿಂದ ಒಂದನ ಮಗನಿಗೆ ನಾರಾಯಣ ಅಂತ ಹೆಸರು मत देह त्यागूत्र बढ़ते जीवात्म कर्क होली स्मरण आगे मग प्रीत मग नारायण का प्रार्थने विष्णुत्र बढ़ते विष्णुत्र बंद जीवात्म करेद आग विष्णुत्र वादर यमदूत्र वादर यह व्यक्ति एंत नीच एला पाप केस इवन कर्क हे विष्णुत्र हेतर ಇಲ್ಲ ಅವನು ನಾರಾಯಣ ಸ್ಮರಣೆ ಮಾಡ ನಾರಾಯಣ ಉಚ್ಚಾರಣೆ ಮಾಡ ವಿಷ್ಣುದೂತ್ರ ಹೇಳ್ತಾರೆ ಯಮದೂತ್ರ ಹೇಳ್ತಾರೆ ನಾರಾಯಣ ಯಾರು ಕಡಿದ್ರು ತನ್ನ ಮಗನ ಕಡ್ದೈತಿ ಅದರಿಂದ ನನ್ನ ಭಗವಂತ ನಾರಾಯಣ ಕರಲಿಲ್ಲ ನನ್ನ ಮಗನ ನಾರಾಯಣ ಕರೆದಿಲ್ಲ ಹಾಗೆ ನಾವು ಹೇಗೆ ಕರೆಯಬಹುದು ಅಂತ ಆಗ ವಿಷ್ಣುದೂತ್ರ ಹೇಳ್ತಾರೆ ನಾರಾಯಣ ಅನ್ನೋದು ಯಾವುದೇ ಭೌತಿಕ ಶಬ್ದ ಅಲ್ಲ ನಮಗೆ ನಾನಾ ಹೆಸರು ಇಟ್ಟಿರ್ತಾರೆ ಕೃಷ್ಣ ಗೋವಿಂದ ಅಂತ ಇಟ್ಟಿರ್ಬೋದು ಶ್ರೀನಿವಾಸ ಅಂತ ಇಟ್ಟಿರ್ತಾರೆ ಆದರೆ ನಾವು ನಿಜವಾಗಿ ಶ್ರೀನಿವಾಸ ಅಲ್ಲ ಶ್ರೀನಿವಾಸ ಅಂತ ಹೇಳಿದ್ರೇನು ತಾರಕಿ ಲಕ್ಷ್ಮಿ ನಿವಾಸ ಮಾಡ್ತಾಳೆ ಇದು ಶ್ರೀನಿವಾಸ ಸೊ ಭಗವಂತ ನಿಜವಾಗಿ ಲಕ್ಷ್ಮೀದೇವಿ ನಿವಾಸ ಮಾಡ್ತಾಳೆ ಭಗವಂತ ಲಕ್ಷ್ಮೀಶ್ವರಿ ಇದ್ದಾನೆ ಆಗ ಅವನು ಹರಿ ಭಗವಂತನಿಗೆ ಶಕ್ತಿ ಇದೆ ಎಲ್ಲರ ಪಾಪಗಳನ್ನು ಒಲಿಸುವಂತದ್ದು ಅಂದ್ರೆ ಆ ನಾಮಗಳು ಭಗವಂತ ನಿಜವಾದಂತಹ ಗುಣ ನಮ್ಮದು ಹಾಗಿಲ್ಲ ನಮ್ಮ ಹೆಸರು ಶ್ರೀನಿವಾಸ ಇರ್ಬೋದು ಅದೇ ದರಿದ್ರ ಇರ್ಬೋದು ಯಾಕೆ ಕೊಡಿಸಲಿಲ್ಲ ಅವನ ಹೆಸರು ಶ್ರೀನಿವಾಸ ಇರಬಹುದು ಹಾಗಾದ್ರೆ ಅವನ ಭಗವಂತ ಆಗಿ ಸಾಧ್ಯ ಹೆಸರು ನಾನಾ ರೀತಿ ಇಟ್ಕೋತಾರೆ ಶ್ಯಾಮಸುಂದರ ಅಂತ ಇಟ್ಕೋಬಹುದು ಅಂದ್ರೆ ನೋಡ್ಲಿಕ್ಕೆ ತುಂಬಾ ಕಪ್ಪಾಗಿರ್ಬಹುದು ಅಥವಾ ಉಡುಪಿ ಆಗಿರ್ಬಹುದು ನಮಗೂ ನಮ್ಮ ನಾಮಕ್ಕೂ ವ್ಯತ್ಯಾಸ ಇದೆ ಅಂದ್ರೆ ಭಗವಂತನ ಹೆಸರುಗಳು ಹಾಗಲ್ಲ ಭಗವಂತ ಶ್ಯಾಮಸುಂದರ ಅಂತ ಹೇಳಿದ್ರೆ ಅವನು ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ ಎಲ್ಲಾ ಜೀವಿಗಳನ್ನು ಆಕರ್ಷಿಸುವಂತ ದಿವ್ಯವಾದ ಸೌಂದರ್ಯ ಭಗವಂತ ಅದರಿಂದ ಶ್ಯಾಮಸುಂದರ ಗೋಪಿಜನ ಅಲ್ಲವ ಎಲ್ಲಾ ಗೋಪಿಕೆಯನ್ನು ಆಕರ್ಷಿಸ್ತಾರೆ ಯಾರಿಗೋ ಅವನ ಮೇಲೆ ಅಸೂಯೆ ಅಂತ ಭಾವನೆ ಇರುತ್ತೆ ನಮಗೆ ಎಲ್ಲರನ್ನ ಆಕರ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ಅಂತ ಗುಣಗಳಿಲ್ಲ ಸೊ ನಮಗೆ ಅಂತ ಹೆಸರುಗಳು ಇರೋದು ಯಾತಕ್ಕೋಸ್ಕರ ನಮ್ಮ ಉದ್ಧಾರ ಆಗಲಿ ಅಂತ ಭಗವಂತನ ನಾಮ ಜಪ ಮಾಡ್ತಾ ಇದ್ದಾಗೆ ನಮ್ಮ ಕಿವಿಗೂ ಭಗವಂತನ ನಾಮವನ್ನು ಕೇಳಿಸ್ಕೊಂಡು ನಾಮ ಶ್ರವಣ ಭಗವಂತನ ನಾಮ ಶ್ರವಣ ಅಂತ ನಾವು ಸಂಸಾರದ ಮೋಹದಿಂದ ಮುಕ್ತರಾಗಬೇಕು ಅಂತ ನಮಗೆ ಹೆಸರಿಟ್ಟ
ಅಂದ್ರೆ ನಿಜವಾಗಿ ನಾವು ಯಾರು? ನಾವು ಶ್ಯಾಮಸುಂದರ ದಾಸ, ಕೃಷ್ಣ ದಾಸ, ಶ್ರೀನಿವಾಸ ದಾಸ, ನಾರಾಯಣ ದಾಸ. ಎಲ್ಲಾ ಜೀವಿಗಳು ಯಾರು? ದಾಸನು ದಾಸಿಯರು. ಯಾರ? ಭಗವಂತನ. ನಾವು ಯಾವಾಗ ನಾವು ದಾಸರು ಅಂತ ಭಾವನೆ ಬೆಳೆಸ್ಕೊಳ್ತೀವಿ ಆಗ ನಾವು ಯಾರ ದಾಸರು? ಭಗವಂತನ ದಾಸರು. ಅಪ್ಪ ಅಮ್ಮನ ದಾಸರಲ್ಲ, ಮಿತ್ರರ ದಾಸರಲ್ಲ, ದೇಶದ ದಾಸರಲ್ಲ, ಸಮಾಜದ ದಾಸರಲ್ಲ. ನಿಜವಾಗಿ ಎಲ್ಲ ಜೀವಿಗಳು ಯಾರು? ಭಗವಂತನ ದಾಸ. ಈ ಆತ್ಮ ಸಾಕ್ಷಾತ್ಕಾರ ನಮಗೆ ಯಾವಾಗ ಆಗುತ್ತದೆಯೋ ಆಗ ಎಲ್ಲ ರೀತಿಯ ಸಂಸಾರದ ಬಂಧನಗಳು ನಮ್ಮನ್ನು ಮುಕ್ತಿಗೊಳಿಸುತ್ತೆ. ಆದ್ದರಿಂದ ಗಾಢವಾಗಿ ಗಾಢವಾದಂತಹ ಆಸೆಗಳು ಯಾವುದಲ್ಲ? ಹಣ, ಹೊನ್ನು, ಹೆಣ್ಣು, ಮಣ್ಣು, ಲವು, ಇದರ ಮೇಲೆ ಆಕರ್ಷಣೆ ಗಾಢವಾದಂತಹ. ಈ ಆಕರ್ಷಣೆ ತ್ಯಾಗ ಮಾಡಬೇಕು. ಸೂಕ್ಷ್ಮವಾದಂತಹ ಕೌರವ ಪ್ರತಿಷ್ಠೆ, ನನ್ನ ಗುಣಗಾನ. ಒಮ್ಮೆ ರಾಮಚಂದ್ರ, ಶ್ರೀರಾಮಚಂದ್ರ ಲಕ್ಷ್ಮಣ ಹಾಗೂ ಹನುಮಂತ ಮುಂದೆ ಇದ್ದಾರೆ. ಅವಾಗ ಹನುಮಂತನಿಗೆ ಹೇಳ್ತಾರೆ, ಏ ಹನುಮಂತ, ನೀನು ನನಗೆ ಲಕ್ಷ್ಮಣನಿಗಿಂತ ತುಂಬಾ ಪ್ರಿಯ ನನಗೆ ಅಂತ ಹೇಳ್ತಾರೆ. ಲಕ್ಷ್ಮಣ ಕೇಳ್ತಾರೆ, ನಿಂಗೆ ಅನ್ಸುತ್ತೆ ಲಕ್ಷ್ಮಣ ಅಂತ. ಲಕ್ಷ್ಮಣ ಹೇಳ್ತಾರೆ, ತುಂಬಾ ಸರಿ, ಸದಾ ಕಾಲ ಹನುಮಂತ ನಿಮ್ಮ ಸೇವೆ ಮಾಡ್ತಾ ಇರ್ತಾನೆ, ನೀವು ಒಡೆಯ ದಾಸ, ನೀವು ಹೇಳಿದ ಆದೇಶಗಳನ್ನೆಲ್ಲ ಪಾಲನೆ ಮಾಡಬೇಕು ಅಂತ ಅವನು ಯಾವಾಗಲೂ ಹಂಬಲಿಸ್ತಾ ಇರ್ತಾನೆ. ನಿಜವಾಗಿಯೂ ಅವನು ನಿಮಗೆ ತುಂಬಾ ಪ್ರಿಯವಾದಂತವು, ನನಗಿಂತ ಪ್ರಿಯ ನಿಮಗೆ, ತುಂಬಾ ಒಳ್ಳೆಯದು, ತುಂಬಾ ಮಹಾನ್ ಭಕ್ತ ಹನುಮಂತ ಅಂತ ಲಕ್ಷ್ಮಣ ಹನುಮಂತನ ವರದಾನ ಮಾಡ್ತಾನೆ. ಹನುಮಂತನ ಕೇಳಿದ್ರೆ, ಹನುಮಂತ ನಿಮ್ಗೆ ಅನಿಸುತ್ತೆ? ಹನುಮಂತ ಹೇಳಿದ್ರೆ, ನಿಜವಾಗಿ ಗುಣಗಾನ ಆಗಿದ್ದು ನಂದಲ್ಲ, ಇಲ್ಲಿ ಭಗವಂತ ಲಕ್ಷ್ಮಣ ವರದಾನ ಮಾಡಿದ್ರೆ. ರಾಮಾಯಣದ ಹನುಮಂತ, ನೀನು ನನಗೆ ಲಕ್ಷ್ಮಣನಿಗಿಂತ ಪ್ರಿಯವಾದಂತಹ. ಅಂದ್ರೆ ಮೊದಲು ನೀನು ಯಾರನ್ನ ಲಕ್ಷ್ಮಣ ಇಲ್ಲ ಅಂತ ಸ್ವೀಕಾರ ಮಾಡಿದೆ, ನಿನ್ನ ಲಕ್ಷ್ಮಣನಿಗಿಂತ ಹೊರಗಿರುವಂತಹ ನಾನು ಪ್ರಿಯವಾದಂತ ಹೇಳ್ತಾ ಇದ್ದೆ. ಅಂದ್ರೆ ಒಂದು ದೃಷ್ಟಿಯಿಂದ ನಾನು ಹೊರಗಿನವನು, ಲಕ್ಷ್ಮಣ ಇಲ್ಲವನು ಅಂತ ಹೇಳ್ಕೊತಾ ಇದ್ದೆ. ಲಕ್ಷ್ಮಣ ನಿಮಗೆ ತುಂಬಾ ಪ್ರಿಯವಾದಂತವರು ಅಂತ ಹನುಮಂತ ಹೇಳ್ತಾನೆ. ಅಂದ್ರೆ ಲಕ್ಷ್ಮಣ ತುಂಬಾ ಶ್ರೇಷ್ಠವಾದ ಭಕ್ತ. ಸೊ ಇಬ್ಬರು ಭಕ್ತರಲ್ಲಿ ಏನು ಭಾವನೆ ಇದೆ? ಲಕ್ಷ್ಮಣ ತಿಳ್ಕೊಳ್ಳಿಲ್ಲ, ನನ್ನಿಂದಲೇ ಹನುಮಂತನ ಗುಣಗಾನ ನಡೀತಾ ಇದ್ದಲ್ಲ, ನಾನು ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ, ನಾನು ಹಿಂಗೆಲ್ಲ 14 ವರ್ಷ ಮಾಸಕ್ಕೆಲ್ಲ ಜೊತೆಗಿದ್ದು ನನಗಿಂತ ಪ್ರಿಯ ಹನುಮಂತ ಅಂತ ಹೇಳ್ತಾ ಅಂತ ಅವನು ಭಗವಂತ ಮೇಲೆ ಪ್ರೇಷನ್ ಆಗಲಿಲ್ಲ. ಹಾಗೆ ಹನುಮಂತನು ಕೂಡ ನನ್ನ ಗುಣಗಾನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನು ಮೈ ಮರಿಲಿಲ್ಲ. ಅವನು ಸೂಕ್ಷ್ಮ ಗಮನಿಸಿದ, ಹೌದು ಲಕ್ಷ್ಮಣ ಪ್ರಿಯವಾದ, ಭಗವಂತನು ಕೂಡ ನನ್ನ ಸೇವೆ ಸ್ವೀಕಾರ ಮಾಡ್ತಾ ಇದ್ದಾನೆ, ಅದರಿಂದ ಅವನ ಗುಣಗಾನವು ಲಕ್ಷ್ಮಣನು ಮಹಾನ್ ಭಕ್ತ, ನಾನು ಭಗವಂತನು ಕೂಡ ನನ್ನ ಒಂದು ಸ್ವಲ್ಪ ಅಲ್ಪ ಮಟ್ಟಿಗೆ ಸೇವೆ ಮಾಡಿದ್ದೀನಿ, ಭಗವಂತನ ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನುವಂತಹ ಭಾವನೆ ನಮ್ಮಂತದ್ದಿತ್ತು. ಹೀಗೆ ಭಕ್ತರಲ್ಲಿ ಗುಣ ಏನಿರಬೇಕು? ಒಬ್ಬರನ್ನೊಬ್ಬರು ಕೊಂಡಾಡಿದಾಗ ಅವರಲ್ಲಿ ನನ್ನ ಕೊಂಡಾಡ್ತಾ ಇಲ್ಲ ಅಂತ ಅಹಂಕಾರ ಇರಬಾರ್ದು. ಕೆಲವು ಏನಾಗ್ತದೆ, ಭಕ್ತಾದಿಗಳು ಇನ್ನೊಬ್ಬ ಭಕ್ತನ ಕೊಂಡಾಡಿದ್ರೆ ಏನ್ ಅವ್ರನ್ನೇ ಕೊಂಡಾಡ್ತಾ ಇರ್ತಾರೆ, ನಾನೇ ಸೇವೆ ಮಾಡಿದ್ರೆ ಗುಡಿಗೆ ಬಂದು ನಾನು ಎಲ್ಲ ಸೇವೆಗಳು ಮಾಡ್ತೀನಿ, ಅದ್ಯಾಕೆ ಇನ್ನೊಬ್ಬರು ಭಕ್ತನನ್ನೇ ಕೊಂಡಾಡ್ತಾರೆ, ನಾನೇ ನಿಮ್ ಬಂದು ಕಡೆಕಾಯ್ ತಿಂತೇನೆ ಅಂತ ಪ್ರತಿತರಾಗ್ತಾರೆ. ಅಂದ್ರೆ ಏನು, ಭಕ್ತಿ ಮಾಡ್ತಾ ಇದ್ರು ಕೂಡ ಒಳಗಡೆ ಅಪ್ರೀತಿಯುತ ಭಾವನೆ ಅಂದ್ರೆ ಇನ್ನೂ ಬಂದಿದೆ, ಇನ್ನೂ ಕೂಡ ನನ್ನ ಗುಣಗಾನ ಆಗ್ಬೇಕು, ನನ್ನನ್ನು ಹೊಗಳ್ಬೇಕು. ಹಾಗೂ ಇನ್ನೊಬ್ಬರನ್ನು ಗುಣಗಾನ ಮಾಡಿದಾಗ ಅವರ ಗುಣಗಾನ ಮಾಡುವಂತಹ ಅಮಾನಿನ ಚಂದ್ರಿ ಮಹಾಪ್ರಾಯಣ ಏನಿದ್ದಾರೆ, ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಮಾನ ಅಪಮಾನಗಳಿಗೆ ನಾವು ಆಸಕ್ತಿಯನ್ನು ಹೊಂದಿರಬಾರದು, ಅದರ ತ್ಯಾಗ ಮಾಡಿ ನಾವು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಸದಾ ನಮ್ಮ ಭಾವನೆಯಿಂದ ಜಪಿಸಬೇಕು. ಅಂಥವರಿಗೆ ಭಗವಂತ ಶೀಘ್ರವಾಗಿ ಪ್ರಾಪ್ತಿ ಆಗ್ತಾನೆ. ಹೀಗೆ ಆ ಮಗು ತಮ್ಮ ಮೈಮರೆದಂತಹ ಚಿತ್ರಕೇತುಗೆ ಬೋಧನೆ ಮಾಡಿದ, ನಾ ದತ್ತ ಆತ್ಮ ಹಿ ಗುಣಂ ನಾ ದೋಷಂ ನಾ ಕ್ರಿಯಾ ಫಲಂ ಉದಾಸೀನವ ದಾಸೀನಃ ಪರಾವರ ಈಶ್ವರಃ. ಭಗವಂತ ಎಲ್ಲ ಸೃಷ್ಟಿಗೆ ಕಾರಣಕರ್ತ, ಅವನು ಯಾವುದೇ ರೀತಿಯ ಸುಖ ದುಃಖಗಳನ್ನು ಅವನು ಸ್ವೀಕರಿಸುವುದಿಲ್ಲ, ಅವನು ಸಂಪೂರ್ಣವಾಗಿ ಸ್ವತಂತ್ರನು, ಅವನದು ಯಾವುದೇ ರೀತಿಯ ಭೌತಿಕ ಶರೀರ ಇಲ್ಲ, ಅವನು ಎಲ್ಲರಿಗೂ ಸಮಾನ, ಪಕ್ಷಪಾತಿಯಲ್ಲ. ಎಲ್ಲಾ ಜೀವಿಗಳು ಭಗವಂತನ ಅಂಶಗಳು, ಗುಣದಲ್ಲಿ ಒಂದೇ ಆಗಿದ್ದರೂ ಕೂಡ ತುಂಬಾ ಸಣ್ಣ ಪ್ರಮಾಣವನ್ನು ಹೊಂದಿರುತ್ತಾನೆ.
ಆದ್ದರಿಂದ ನಾವು ಯಾವುದೇ ಸಮಯದಲ್ಲಿ ದುಃಖಕ್ಕೆ ಒಳಗಾಗಬಾರದು ಎಂದು ಹೇಳುತ್ತಾ ಆ ಶಿಶುನ ದೇಹದಲ್ಲಿದ್ದ ಜೀವಾತ್ಮ ಮತ್ತೆ ಪುನಃ ಹೊರಟು ಹೋಗುತ್ತೆ ಹಾಗೂ ಆ ಮಗುವಿನ ಶರೀರ ತಿರುಗಾ ಮೃತ್ಯು ಆಗುತ್ತೆ ಅನಂತರ ಚಿತ್ರಕೇತು ಅವು ಎಲ್ಲ ಜನರಿಗೆ ಮದನ ಆಗುತ್ತೆ ಕಾರಣ ಮದನ ಆಗುತ್ತೆ ಆತ್ಮ ಜ್ಞಾನದಿಂದ ಹೀಗೆ ನಾವು ಕೂಡ ಆತ್ಮಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಆತ್ಮಜ್ಞಾನ ಯಾರು ಬೆಳೆಸ್ಕೊತಾರೆ ಅವರು ಯಾವಾಗಲೂ ಸುಖಿಯಾಗುತ್ತಾರೆ ಇದಕ್ಕೆ ಆತ್ಮಜ್ಞಾನದಿಂದ ಶರೀರದಲ್ಲಿ ಪಡುವಂತಹ ಕಷ್ಟಗಳಿಂದ ಈ ಜಗತ್ತು ಇರೋದೇ ದುಃಖಾಲಯ ಶಾಶ್ವತ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಕ್ಲೇಶಗಳು ಯಾವಾಗಲೂ ಕಾಡ್ತಾನೆ ಇರುತ್ತೆ ಅಂದ್ರೆ ನಾವು ಈ ಒಂದು ಚಿಂತನೆಯಿಂದ ನಮ್ಮ ಚಿಂತನೆಯನ್ನು ಬೇರೆ ಇರಿಸಬೇಕು ಅದಕ್ಕೆ ಈ ಸಂಸ್ಥೆಯ ಹೆಸರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಇಲ್ಲಿ ನಾವು ಎಲ್ಲಾ ಜೀವಿಗಳಿಗೆ ಅದು ಕೇವಲ ಭಾರತೀಯರಿಗೆ ಅಂತಲ್ಲ ಹಿಂದೂಗಳಿಗೆ ಅಂತಲ್ಲ ಯಾವುದೋ ಸಣ್ಣ ಜಾತಿಯವರಿಗಲ್ಲ ಯಾವುದೇ ದೇಶದವರಾಗಿರ್ಲಿ ಪಾಕಿಸ್ತಾನವರಾಗಿರ್ಲಿ ಮುಸ್ಲಿಂ ಆಗಿರ್ಲಿ ಚೈನೀಸ್ ಆಗಿರ್ಲಿ ಕೊರಿಯಾ ಆಗಿರ್ಲಿ ಯಾರಾದರೂ ಕೂಡ ಸರಿ ನೀವು ಭಗವಂತನ ಚಿಂತನೆ ಮಾಡಬೇಕು ಅಂತ ಆಸಕ್ತಿ ಇದೆ ಭಗವಂತ ನೋಡಬೇಕು ಅಂತ ಆಸಕ್ತಿ ಇದೆ ಎಲ್ಲರಿಗೂ ಸ್ವಾಗತ ಭಗವಂತನು ಕೂಡ ಎಲ್ಲರಿಗೂ ಸ್ವಾಗತ ಮಾಡ್ತಾನೆ ಭಗವಂತನಿಗೆ ಯಾರ ಮೇಲೆ ದ್ವೇಷ ಇಲ್ಲ ನೀವು ಯಾವಾಗ ನಾನು ಮಾಡಿದ ತಪ್ಪು ಈಗ ನಾನು ನಿನ್ನ ಹತ್ರ ಬರ್ತೀನಿ ಅಂತ ನಾವು ಮುಂದಾದ್ರೆ ಭಗವಂತ ನಮ್ಮನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಇದು ಮುಖ್ಯವಾದಂತ ತಪ್ಪು ಮಾಡಿದನ್ನು ಸ್ವೀಕಾರ ಮಾಡಬೇಕು ಹಾಗೂ ಮುಂದೆ ತಪ್ಪು ಮಾಡಬಾರದು ಅನ್ನೋ ಸಂಕಲ್ಪ ತಗೊಂಡಿರ್ತದೆ ತಪ್ಪು ಮಾಡ್ತಾ ಇದ್ದೀನಿ ಮತ್ತೆ ಭಗವಂತನ ಬೇಕು ಅಂತ ಹೇಳಿದ್ರೆ ಭಗವಂತ ನಮಗೆ ಸಿಗೋದಿಲ್ಲ ಅದರಿಂದ ಮೋಹಗಳು ಇದಕ್ಕನ ಆಸೆ ಪಟ್ಟಿ ಭಗವಂತನ ಬೇಕು ಅನ್ಯರಿಗೆ ಆಸೆ ಪಟ್ಟು ಈಗ ಇನ್ನು ಮುಂದೆ ನಮ್ಮ ಭಾವನೆ ಬೇಕು ಭಗವಂತನಿಗೆ ಅನ್ಯ ಆಸೆಗಳೇನೂ ಇಲ್ಲ ಅಂದ್ರೆ ಒಂದೇ ಒಂದು ಪ್ರಾರ್ಥನೆ ನಮಗೆ ನೀನು ಬೇಕು ಈ ಪ್ರಾರ್ಥನೆಯೊಂದಿಗೆ ನಾವು ಮುಂದುವರಿಯಬೇಕು ಹರೇ ಕೃಷ್ಣ ಹರೇ ಕೃಷ್ಣ name pain which is a sukshma right very subtle in our generally we will attach to women place these things outside and subtly we have the attraction for name pain everything this is the nature of this body of the soul prashna kelidu gunagana hesaru stree ಇದಕ್ಕೆಲ್ಲ ಆಕರ್ಷಣೆ ಆಗುವಂತಹದ್ದು ಇದು ಆತ್ಮದ ಗುಣವ ಅಥವಾ ಶರೀರದ ಗುಣವ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆತ್ಮಕ್ಕೆ ಕಾಣುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಭಗವಂತ ಆತ್ಮಕ್ಕೆ ಭಗವಂತನ ಆಕರ್ಷಣೆ ಬಿಟ್ಟು ಏನು ಆಕರ್ಷಣೆ ಇಲ್ಲ ಹೇಗೆ ಮೀನು ಹಾಗೂ ನೀರಿನ ಸಂಬಂಧ ಆಗಿದೆ ಮೀನು ಯಾವಾಗ ಸಂತೋಷವಾಗಿರುತ್ತೆ ನೀರಲ್ಲೇ ಮಾತ್ರ ಸಂತೋಷವಾಗಿರುತ್ತೆ ಮೀನನ್ನು ಹೊರಗೆ ತೆಗೆದುಕೊಳ್ಳಿಕ್ಕೆ ನೀವು ಎಸಿ ಕೊಡಿ ಫೈವ್ ಸ್ಟಾರ್ ಫುಡ್ ಕೊಡಿ ದೊಡ್ಡ ಕಾರ್ ಕೊಡಿ ನನಗೆ ಸಂತೋಷವಾಗಿರುತ್ತೆ ಮೀನು ಯಾವಾಗ ಏನು ನೋಡ್ತಾ ಇದೆ ನನಗೆ ನೀರಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇದೆ ಹಾಗೆಯೇ ಜೀವಾತ್ಮ ನಿಜವಾದಂತಹ ಒಂದು ಮನೆ ಅದರ ಅಸ್ತಿತ್ವ ಅದು ಕೃಷ್ಣ ಜೊತೆ ಇರುವಂಥದ್ದು ಜೀವನ ಸ್ವರೂಪ ನಿತ್ಯ ಕೃಷ್ಣದಾಸ್ ಅದು ಜೀವಾತ್ಮ ಯಾವಾಗಲೇ ಅನುಭವಿಸ್ತಾ ಇತ್ತು ಆದರೆ ಈ ಶರೀರ ಒಳಗಿರುವ ಕಾರಣ ಈ ಶರೀರದ ಗುಣಗಳಿಂದ ಅದು ಭೌತಿಕವಾಗಿ ಹೆಸರು ಸ್ತ್ರೀ ಹೀಗೆ ಅದು ಆಕೃಷ್ಟವಾಗ್ತಾ ಹೋಗುತ್ತೆ ಆದರೆ ಆತ್ಮಕ್ಕೆ ಅದು ಏನು ತೃಪ್ತಿ ಕೊಡೋದಿಲ್ಲ ಆತ್ಮ ಒಳಗಡೆಯಿಂದ ಹಬ್ಬಿಸ್ತಾ ಇದೆ ಅಂದ್ರೆ ಶರೀರ ಏನ್ ತಿಳ್ಕೊತಾ ಇದೆ ಓ ನನಗೆ ಏನೋ ಬೇಕು ಅನ್ಸುತ್ತೆ ಭೌತಿಕವಾಗಿ ಏನೋ ಪಡೆಯಬೇಕು ಅನ್ಸುತ್ತೆ ನಿಜವಾಗಿ ಒಳಗಿರುವಂತಹ ಹಬ್ಬದ ಏನೋ ತೃಪ್ತಿ ಆಗ್ತದೆ ಯಾಕೆ ನಮ್ಗೆ ಏನು ತೃಪ್ತಿ ಆಗ್ತಾ ಇದೆ ಅಂತ ಒಂದು ಭಗವಂತ ಸಿಕ್ಕಿದೆ ಅಂದ್ರೆ ಗುಣಗಳ ಪ್ರಭಾವದಿಂದ ಏನಾಗ್ತದೆ ಅಂದ್ರೆ ತೃಪ್ತಿ ಯಾಕೆ ಸಿಗ್ತಾ ಇಲ್ಲ ಯಾಕಂದ್ರೆ ಅವನಿಗೆ ಹಣ ಇಲ್ಲ ಸ್ತ್ರೀ ಇಲ್ಲ ಅಂತ ಅದು ಭೌತಿಕ ವಿಷಯ ತೊಡಗುತ್ತಾ ಇದೆ ಗುಣ ಹಂಬಲಿಸಬೇಕು ಅನ್ನೋದು ಒಳಗಡೆಯಿಂದ ಬರ್ತಾ ಇದೆ ಅಂದ್ರೆ ಶರೀರ ಅವಸ್ಥೆಯ ಕಾರಣ ಆ ಶರೀರ ಏನ್ ಹೇಳ್ಕೊತೆ ನನಗೇನು ಕಾಣ್ತಾ ಇದೆ ಅದನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾರೆ ಜನರಲಿ ವಿ ಸೇ ದಟ್ ಡ್ಯೂ ಟು ಮಿಸ್ಯೂಸಿಂಗ್ ಆಫ್ ಹಿಸ್ ಇಂಡಿಪೆಂಡೆನ್ಸ್ ಸೋಲ್ ಹಿ ವಾಂಟ್ ಟು ಬಿಕಮ್ ಈಶ್ವರ ಆರ್ಟಿಫಿಷಿಯಲಿ ದಟ್ ಬಟ್ ಸೋಲ್ ವಾಟ್ ದಟ್ ನೇಚರ್ ವಿಥೌಟ್ ಬಾಡಿ ಐತೆ ಹೌ ದಿಸ್ ಇಸ್ ಪಾಸಿಬಲ್ ಸೋಲ್ ಡಿಸೈರ್ಸ್ ಟು ಬಿ ಈಶ್ವರ ಯಾಕಂದ್ರೆ ಭಗವಂತನ ಅಂಶ ಇರೋ ಕಾರಣ ಭಗವಂತನ ಗುಣ ಏನು ಅವನು ಈಶ್ವರ ಅದರ ಅಂಶನ ಕೂಡ ಸಣ್ಣದಾಗಿ ಆ ಈಶ್ವರ ಭಾವ ಅಂತ ಇರುತ್ತೆ ಆ ಅಹಂಕಾರ ಏನಿರಬೇಕು ನಾನು ಈಶ್ವರನ ಪರಮೇಶ್ವರನ ಅಧೀನದಲ್ಲಿರಬೇಕು ಅಂತ ಭಾವನೆ ಇರಬೇಕು ಕೆಲವೊಮ್ಮೆ ಯಾವಾಗ ಅದು ವ್ಯಕ್ತಪಡಿಸುತ್ತೆ ಕೆಲವೊಮ್ಮೆ ಮಕ್ಕಳು ಹೇಗೆ ಸಣ್ಣ ಮಕ್ಕಳು ಕೂಡ ಮನೆಯಲ್ಲಿ
ತಾಯಿ ಅಡಿಗೆ ಮಾಡ್ತಾ ಇರಬೇಕಾದ್ರೆ ನಾನು ಅಡಿಗೆ ಮಾಡಬೇಕು ಅಂತಾದ್ರೂ ಹವಸ. ಆದ್ರೆ ತಾಯಿ ಮತ್ತು ಆ ಸಣ್ಣ ಮಗು ಇದನ್ನೆಲ್ಲ ನೋಡ್ಕೊಳಕ್ಕೆ ಸ್ಟೌವ್ ಅದರಲ್ಲಿ ಹೀಟ್ ಅದನ್ನ ನೋಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರೆ ಆಟ ಸಮಾನ ಕೊಡುತ್ತೆ. ಹಾಗೆಯೇ ಭಗವಂತ ನಮಗೆ ಆಟ ಸಮಾನ ಕೊಟ್ಟಿದ್ದಾರೆ. ಈಗ ನಾವು ತಿಳುವಳಿಕೆ ಬುದ್ಧಿವಂತಿಕೆ ಬಂದಾಗ ಏನನ್ನು ಹೌದು ಈ ಕೆಲಸ ಅದು ಕೆಲಸ ಬೇರೆ ಸರ್ಕಾರ ಸಕಲ ಜಗತ್ತನ ಅನೇಕ ಆತ್ಮರ ಅನಂತವಾದಂತಹ ಆತ್ಮರಿದೆ ಅದನ್ನೆಲ್ಲ ನಾವು ನೋಡ್ಕೊಳಕ್ ಆಗೋದಿಲ್ಲ. ಅನೇಕ ಜೀವಿಗಳ ಏಕೋ ಮಹನ ಶ್ಲೋಕ ಒಬ್ಬ ಭಗವಂತ ಮಾತ್ರ ಎಲ್ಲಾ ಜೀವಿಗಳ ಆಸೆಗಳನ್ನು ಪೂರೈಸುವಂತಹ ಯೋಗ್ಯತೆ ಇರೋದು ಕೇವಲ ಭಗವಂತನ ಮಾತ್ರ. ಅದರಿಂದ ನಾವು ಇಲ್ಲಿ ಸುತ್ತಮುತ್ತ ನೋಡುದು ನಾವು ಯಾರು ತೃಪ್ತಿ ಪಡ ನಮ್ಗೆ ನಮ್ಗೆ ತೃಪ್ತಿ ಆಗ್ತಾ ಇಲ್ಲ ಸುತ್ತಮುತ್ತ ಯಾರು ತೃಪ್ತಿ ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವನ ತೃಪ್ತನಾಗ್ಬೇಕು ಅಂತ ಹೇಳಿದ್ರೆ ನಾನು ತಂದೆಯ ಶರಣಕ್ಕೆ ಹೋಗಬೇಕು. ಎಲ್ಲರೂ ತೃಪ್ತರಾಗಬೇಕು ಅಂತ ಹೇಳಿದ್ರೆ ಅವರು ಒಂದೇ ಒಂದು ಅವಕಾಶ ಕೊಡುವಂತ ನಾನು ಯಾರು ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅದು ನೆನಪಿಸ್ಕೋಬೇಕು. ಫ್ರೀಗೆ ಇದೆ ಸ್ವತಂತ್ರತೆ ಇದೆ ಸ್ವತಂತ್ರತೆಯನ್ನು ದುರುಪಯೋಗ ಪಡಿಸ್ಕೊಂಡು ಯಾರು ಒದ್ದಾಡ್ತಾರೆ ಅವಾಗ ಏನ್ ಮಾಡ್ಬೇಕು ನನಗೆ ಬೇಡ ಹಂಗಾಗೋದಿಲ್ಲ ಅಂತ ನೀನೇ ನಾನು ಶರಣಾಗ್ಬೇಕು. ಇಂತಹ ವ್ಯಕ್ತಿ ಏನಾದ್ರೆ ಕಾಲಕ್ರಮೇಣ ಅವನು
ಭೌತಿಕ ವಿಷಯಗಳಲ್ಲೇ ಇರೋಗ್ಬಿಡ್ತಾರೆ. ಭೌತಿಕ ವಿಷಯಗಳನ್ನು ಧ್ಯಾನ ಮಾಡೋ ತನಕ ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ಆಕರ್ಷಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಭೌತಿಕ ವಸ್ತುಗಳು ಅನ್ಕೊಂಡಿರ್ತೀವಿ ನಮ್ಮ ಮನಸ್ಸು ಭೌತಿಕವಾದ ಚಿಂತನೆಗಳ ಕಡೆ ಹೋಗ್ತಾ ಇರುತ್ತೆ. ನಾವಿರುವಂತಹ ಜನಕ್ಕೆ ಮಾಯಾ ನೋಡಿ, ಮಾಯಾ ಪ್ರಭಾವಶಾಲಿ ಆಗುತ್ತೆ. ಅದರಿಂದ ನಾವು ಆದಷ್ಟು ಆ ಮಾಯಾ ವಸ್ತುಗಳಿಂದ ದೂರ ಇರಬೇಕು. ಆದ ಕಾರಣ ನಮ್ಮ ಹತ್ರ ಏನು ಐಶ್ವರ್ಯ ಇದೆ ಆ ಐಶ್ವರ್ಯವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಐಶ್ವರ್ಯವನ್ನು ಭಗವಂತನ ಸೇವೆ ತೊಡಗಿಸದೆ ಹಾಗೆ ಕೂಡಿಡ್ತಾ ಹೋದ್ರೆ ಆ ಮಾಯೆ ಏನ್ ಮಾಡಿದ್ರೆ ನಮ್ಮನ್ನು ಭಗವಂತನಿಂದ ದೂರ ಸಾಧಿಸ್ಬಿಡುತ್ತೆ. ಅದರಿಂದ ಗೃಹಸ್ಥರಿಗೆ ಕೊಟ್ಟಿರುವಂತಹ ಒಂದು ನಿಯಮ ಏನು, ಅವೇನು ಹಣ ಸಂಪಾದನೆ ಮಾಡ್ತಾರೆ ಅದರಲ್ಲಿ ಕನಿಷ್ಠವಾಗಿ 50% ಅರ್ಧ ಭಾಗ ಭಗವಂತನಿಗೋಸ್ಕರ ಕೊಡಬೇಕು. ಹೀಗೆ ವ್ಯಕ್ತಿತ್ವ ಆ ಬುದ್ಧಿವಂತಿಕೆ ಯಾರಿಗಿರುತ್ತೆ ಅವರಿಗೆ ಮಾಯಾ ವಸ್ತುಗಳು ಭ್ರಮಿತಗೊಳಿಸುವುದಿಲ್ಲ ಹಾಗೂ ಅವರು ಯಾವಾಗಲೂ ಆಧ್ಯಾತ್ಮಿಕವಾಗಿ ಮುಂದುವರಿತಾ ಹೋಗ್ತಾರೆ. ಯಾವಾಗ ವ್ಯಕ್ತಿ ನನಗೆ ನಾನು ಇಟ್ಕೋಬೇಕು ಅಂತ ಸ್ಟೋರಿಂಗ್ ಮಾಡೋಕೆ ಶುರು ಮಾಡ್ತಾನೆ, ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗ್ತಾನೆ, ಅವನಿಗೆ ಭಗವಂತನ ಮೇಲೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಐಶ್ವರ್ಯ ನಾನು ರಕ್ಷಣೆ ಮಾಡುತ್ತೆ, ಅದನ್ನು ಐಶ್ವರ್ಯನ ಇಟ್ಕೋಬೇಕು. ಹೀಗೆ ಏನಾಗುತ್ತೆ, ಮನಸ್ಸು ಭಗವಂತನಿಂದ ದೂರ ಸಹಿತ ಆಗುತ್ತೆ. ಆದ ಕಾರಣ ಅದೆಲ್ಲ ಹಣ ಸಂಗ್ರಹ ಮಾಡ್ತಾರೆ ಗೃಹಸ್ಥರು, ಹಣ ಸಂಪಾದನೆ ಮಾಡುವಂಥ ವೈರಾಗ್ಯ ಭಾವನೆ ಯಾವಾಗಲೂ ಇರಬೇಕು ಅಂತ ಹೇಳಿದ್ರೆ ಅದನ್ನ ಭಾಗ ಭಗವಂತನಿಗೋಸ್ಕರ ಕೊಡಬೇಕು. ನೀವೇ ಸಂಪಾದನೆ ಮಾಡಿರ್ಬೋದು, ಅಂದ್ರೆ ಭಗವಂತನ ಕೃಪೆಯಿಂದ ಸಿಕ್ಕಿದೆ, ನನ್ನ ಯೋಗ್ಯತೆ ಎಷ್ಟು, ಈ 50% ಮಾತ್ರ. ಆ 50% ಅದರಲ್ಲಿ ಅರ್ಧ ಭಾಗ 25% ನಂದು, 25% ನನ್ನ ಪರಿವಾರಕ್ಕೋಸ್ಕರ. ಹೀಗೆ ಅವನು ವಿಭಾಗ ಮಾಡ್ತಾ ಇರೋ ಕಾರಣ ಅವನ ಕೆಲಸಗಳು ಶುದ್ಧೀಕರಣವಾಗಿದೆ. ಇದಕ್ಕೆ ಅಕರ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮ ವಿಕರ್ಮ ವಕರ್ಮಗಳ ಬಗ್ಗೆ ಹೇಳ್ತಾರೆ. ಕರ್ಮಗಳು ಎಂದೇನು, ಪುಣ್ಯ ಕಾರ್ಯಗಳು ಮಾಡುವಂತದ್ದು, ದಾನ ಧರ್ಮ ಪುಣ್ಯ ಕಾರ್ಯಗಳು ಮಾಡ್ತಾರೆ. ಆಸೆ ಇನ್ನು ಬೆಳಿಬೇಕು, ಇನ್ನು ಬೆಳಿಬೇಕು ಅಂತ ಭೌತಿಕವಾಗಿ ಬೆಳಿಬೇಕು, ಇದು ಕರ್ಮ ಪುಣ್ಯ. ಮತ್ತೆ ತಿರ್ಗಾ ಹೋಗ್ತಾನೆ ವಿಕರ್ಮ, ಭಗವಂತನಿಂದ ಯಾವಿಲ್ಲ ಎಲ್ಲ ವಸ್ತು ನನ್ನ ಹಿಂದೆ ಹೋಗಿಸುವಂತದ್ದು ವಿಕರ್ಮ. ಮತ್ತೆ ಅವನು ಸಂಸಾರದ ಅಕರ್ಮ, ಎಲ್ಲವೂ ಭಗವಂತನದು, ನಾನು ಭಗವಂತನದು, ನಾನು ಭಗವಂತನ ಸೇವೆ ತೊಡಗಬೇಕು, ನನ್ನ ಹತ್ರ ಏನೆಲ್ಲ ಇದೆ ಅದನ್ನು ಭಗವಂತನ ಸೇವೆ ತೊಡಗಿಸ್ಬೇಕು ಅಕರ್ಮ. ಹೀಗೆ ಮಾಡುವಂತಹವನು ಕೆಳಗೆ ಬಿಡೋದಿಲ್ಲ, ನಾನು ಹೀಗೆ ಮಾಡುತ್ತಿಲ್ಲ ಅಂತ ಕೆಳಗೆ ಬಿಡುತ್ತೆ. ಜೀವಾತ್ಮ ಬಾಡಿ ಕಾರ್ಡ್ ಜೀವಾತ್ಮ ಯಾವಾಗ ಭಗವಂತನ ಹಾಗೆ ನಾನು ಸ್ವತಂತ್ರನಾಗಬೇಕು ಅಂತ ಚಿಂತನೆ ಮಾಡ್ತಾನೆ ಆಗ ಜೀವಾತ್ಮವನ್ನು ಭಗವಂತ ಭೌತಿಕ ಜಗತ್ತ ಕಳಿಸ್ತಾನೆ. ಆಗ ಬ್ರಹ್ಮ ಈ ಜೀವಾತ್ಮ ಸಸ್ಯಾಂಗ ರೂಪದ ಮೇಲೆ ಮನಸ್ಸು ಬುದ್ಧಿ ಅಹಂಕಾರದ ಒಂದು ಪೊರೆಯನ್ನು ಹಾಕ್ತಾನೆ. ಪೊರೆ ಹಾಕಿದಾಗ ಜೀವಾತ್ಮಕ್ಕೆ ತಾನು ಯಾರು ಅನ್ನೋದು ಮರ್ತೋಗುತ್ತೆ, ನಿದ್ರಾವಸ್ಥೆ ಹೋಗ್ತದೆ. ಪ್ಯಾಕ್ ಹಾಕ್ಬಿಟ್ಟು ಅದಕ್ಕೆ ಹೊರಗಿನ ಜಗತ್ತು ಕಾಣ್ತಾ ಇಲ್ಲ ಎಲ್ಲ ಅಂಧಕಾರ. ಜೀವಾತ್ಮ ಇವಾಗ ನಿದ್ರಾವಸ್ಥೆ, ನಿದ್ರಾವಸ್ಥೆ ಅಂತ ಅದಕ್ಕೆ ಏನೋ ಗೊತ್ತಾಗುತ್ತೆ, ಮರ್ತೋಗುತ್ತೆ. ಹಾಗೆ ನಮ್ಗೆ ಬ್ರಹ್ಮ ಆ ಆತ್ಮವನ್ನು ಒಂದು ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿ ಅಹಂಕಾರ ಅನಂತರ ಮೇಲೆ ಪಂಚ ಭೂತಗಳಿಂದಾಗಿ ಶರೀರ ಅಂತ ಲೇಪಿಸ್ತದೆ. ಈ ಎರಡು ಕೊಡೆಗಳು ಹಾಕಿರೋ ಕಾರಣ ನಿಜವಾದಂತಹ ಗುಣ ಅದು ಮರ್ತೋಗ್ಬಿಡುತ್ತೆ. ಮರ್ತೋಗೋದು ಅಂತ ಹೇಳಿದ್ರೆ ಅದು ಇವಾಗ ನಿದ್ರಾವಸ್ಥೆ ಇದೆ, ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ಟಿದೆ. ಅದು ಎಚ್ಚರ ಕೊಡಬೇಕು. ಕೆಲ ಜೀವಶಕ್ತಿ ಏನ್ಮಾಡ್ತದೆ, ಈ ಎತ್ತರ ಓಡಾಡಿಸ್ತಾ ಇದೆ, ಅದೇ ಅದು ತಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಅರ್ಥ ಇದೆ. ಜೀವಾತ್ಮ ಭೌತಿಕ ಜಗತ್ತಕ್ಕೆ ಬಂದಾಗ ಅದು ಜೀವನ ಮುಗಿತು, ಅದು ಮತ್ತೆ ಪುನಃ ವಾಪಸ್ ಹೋಗುತ್ತೆ ಅಂತ ಏನೇನು ಗ್ಯಾರಂಟಿ ಇದೆ. ಯಾಕಂದ್ರೆ ಈ ಬ್ರಹ್ಮೆಗೆ ಒಳಗಾಗ್ಬಿಟ್ಟು ತನ್ನ ಮರ್ತೋಗ್ಬಿಟ್ಟಿದೆ. ಹೀಗೆ ಅದು ಕೋಟ್ಯಾಂತರ ಜನ್ಮಗಳು ಬೇರೆ ಬೇರೆ ಜೀವರಾಶಿಗಳು ನಡೀತಾನೆ ಇರುತ್ತೆ. ಆದರೆ
दूर समय आंतन स्वयं बरतने के दूतर कल्तने आचार्य आचार्य कृपये हरिय नामस्मरण मंत्रोपदेश शक्ति भगवान कृपा शक्ति नमक आत्म जगत बढ़ते अगर स्वल्प अनिमिके आगते ओ हो शरीर जगत कष्ट तनक बुद्धि ओडदी कष्ट हो उपाय कष्ट पड़ता जीवन स्वीकार गुण कृपया ज्ञान बोधने नमेंगे ज्ञान ऋषि कृपया गुरु कृपया नमें विचार बरता है स्मरण मेरे सत्य अलगे सत्य कारण नानू जीवात्म नानू कदाड़ता सुख दुख यो सूर्ण कर्म अद्विद ना हीगे नादाड़े मुझे ना मत आचरणे गुरु आश्रय पड़को साल संगति हेल्प निर्धार साधने साधने संपूर्ण शारीरिक बंधन मुक्त गुरु कृष्णन कृपया स्वतःवा चिंतन अद्रे जगत तुम्बा भाग्यवाद गुरु कृष्णन कृपया कृपया भक्त शुरुआत ಶುರು ಆಗುತ್ತೆ ಅದು ಇದೇ ಜನ್ಮದಲ್ಲಿ ಪರಿಪೂರ್ಣ ಆಗ್ಬೇಕಾದ್ರೆ ಒಂದು ಅಷ್ಟೇ ಗಾಢವಾದ ಸಾಧನೆ ಮಾಡಬೇಕು ಸಾಧನೆ ಮಾಡಿದ್ರೆ ಜನ್ಮ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ತಿರುಗಾ ಮುಂದಿನ ಜನ್ಮಗಳಲ್ಲಿ ತಿರುಗ ಸಾಧನೆ ಮಾಡ್ತಾ 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 ವಾಸುದೇವ ಸರ್ವಮಿತಿ ಸಾಮಹಾತ್ಮ ಸುಧರ್ಮ ಕೃಷ್ಣನ ಭಗವಂತ ಅಂತ ಯಾವಾಗ ಸಂಪೂರ್ಣವಾಗಿ ಅವನು ಅರ್ಪಣೆ ಮಾಡ್ತಾನೆ ಅವನು ಮಳೆ ಬರುತ್ತಾ ಹೋಗ್ತಾನೆ ಪ್ರೋ ಆಸ್ ಲಾಂಗ್ ಆಸ್ ದಿಸ್ ಬಾಡಿ ಇಸ್ ದೇರ್ ದಿಸ್ ಬುಡ್ಡಾ ಶುಡ್ ಬಿ ಆಕ್ಟಿಂಗ್ ಆನ್ Gunas will be acting as long as you don't surrender to Krishna. Ali Tarka now, Bhagavan Tarka is someone who is Shana Bhadila. Ali Tarka, Guna Prabhu, is a Prabhavita Prabhastana. Guna Prabhu, is a Prabhavita Manta. Guna Prabhu, is a Shanira, Kedivite, Vaisagate, Kudutri Sai. Adhe, Atmasamana Prabhavita Vekti, is a Namita Rabhadila. पड़े शरीर बदलाचलितर सौता जन भयभीतर मूर्खत भयभीतर आगे आज्ञे को मूर्ख जन ज्ञान जवाबारी शरीर सिंह ಶರೀರ ನಾಶಕ್ಕಿಂತ ಮುಂಚೆ ನಾನು ಭಕ್ತಿ ಮಾಡ್ಕೋಬೇಕು ಸಾಧನೆ ಮಾಡ್ಕೋಬೇಕು ಅದು ದೇಹ ಹೋಗಕ್ಕೆ ಪರವಾಗಿಲ್ಲ ನಾನು ಭಕ್ತಿ ಮಾಡಿದೆ ಅಂದ್ರೆ ಭಗವಂತ ನಮ ಹೋಗ್ತೀನಿ ಅಂತ ಲಕ್ಷ್ಯ ಇದೆ ಜ್ಞಾನ ಇದೆ ಸುಮ್ಮನೆ ಹೋಗಕ್ಕೆ ನಾನು ಯಾವ ಕೇರ್ ಮಾಡಲ್ಲ ಇದರ ತನಕ ಎಂಜಾಯ್ ಮಾಡ್ತೀನಿ ಅಂತ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅದನ್ನ ಎಕ್ಸ್ಪೆಕ್ಟ್ ಇತ್ತು ಕತೆ ನಿಮ್ಮ ಮಗು ಯಾರು ಅಪ್ಪ ಅಮ್ಮ ಅಂತ ಕೇಳಿದಾಗ ಹೇಳಿಲ್ಲ ಅದು ಜವಾಬ್ದಾರಿ ಇಲ್ಲದೆ ಯಾರು ಅಪ್ಪ ಇದ್ಯಾರ ಅಮ್ಮ ಅಂತ ಕೇಳಿದೆ ಅದರ ಚಿಂತನೆ ಆತ್ಮದೃಷ್ಟಿಯಿಂದ ಆಯಿತು ಆತ್ಮ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಈ ಒಂದು ಸಂಬಂಧಗಳಿಂದ ಮುಕ್ತರಾಗ್ತೀವಿ ಫ್ರಾಮ್ ದಿಸ್ ಡೆತ್ ಅಂಡ್ ಬರ್ತ್ ಸೊ ಟು ಗೆಟ್ ದಟ್ ಲಾಸ್ ಮರ್ಸಿ ವಿ ಹ್ಯಾವ್ ಟು ಅಬ್ಟೈನ್ ಶೆಲ್ಟರ್ ಆಫ್ ಗುರು ಅಂಡ್ ಗುರು ಅಂಡ್ ಭಕ್ತಿ That Lord's mercy to gain that Lord's mercy in this life, because we cannot gain the Lord's mercy in another life. Shri Prabhupada had told me, "You are not only doing that, you are also doing the Pavle Mantra. You are doing the Pratipita Kanishka Jhanaar Mala Mantra, Puja, Mangala Arati, Sadhana, Prachara, then Mantra. Many of us are doing that karma mukti." ಪ್ರಭುಪಾದ ನಮಗೆ ಸ್ಮರಣೆ ಕೊಡ್ತಾರೆ ಇಷ್ಟ ಇಂದ ಮಾಡಿದ್ರೆ ಸಿನ್ಸಿಯರ್ಲಿ
sincerely second every moment to Krishna ಕೊಟ್ಟಿದ್ದಾರೆ ಪ್ರಭುಪಾದ ಹೆಸರಿನ ಆಯ್ಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಈ ಜನದಲ್ಲಿ ಹೋಗುವಂತ ಅವಕಾಶ ಇದೆ ಇದನ್ನು ಜನ ಪಡಿಬೇಕು ಅಂತ ಇಲ್ಲ ಶ್ರದ್ಧೆ ಆ ದಿವ್ಯವಾದಂತಹ ಗಾಢವಾದಂತಹ ಶ್ರದ್ಧೆಯನ್ನು ಬೆಳೆಸ್ಕೊಬೇಕು ಅವಕಾಶ ಇದ್ದಾಗ ಇದೇ ಜನದಲ್ಲಿ ಹೋಗ್ಬೇಕು ಅಂತ ಸಂಪೂರ್ಣವಾಗಿ ಭಾಗವತ ನೀ ಜಯ